ಹಲೋ, ಹಲೋ, ಇಮ್ರಾನ್ ಅವ್ರು ಮಾತಾಡೋದ? ಹೌದು. ಸರ್, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಲೈನ್ ಇರಕ್ಕಾಗತ್ತಾ? ಒಂದ್ ನಿಮಿಷ, ಹಾಂ, ಕ್ಯಾನ್ ಯು ಓಪನ್ ದಿ ಗೇಟ್? ನಮಸ್ಕಾರ ಇಮ್ರಾನ್ ಅವ್ರೆ. ನಮಸ್ಕಾರ. ಸೊ ಐ ಹ್ಯಾವ್ ಬೀನ್ ಅ ಫ್ಯಾನ್ ಆಫ್ ಯುವರ್ ಚಾನೆಲ್ ಆನ್ ಯೂಟ್ಯೂಬ್. ಓಕೆ ನಿಮ್ ಓಕೆ. ನಂಬರ್ ಬಹಳ ಕಷ್ಟ ಸಿಕ್ತು ನಂಗೆ. ಸರ್, ಏನೂ ಇಲ್ಲ, ಒಂದ್ ಕ್ವೆಶ್ಚನ್ ಇತ್ತು ನಿಮ್ಗೆ. ಐ ಆಮ್ ಅ ಕ್ಯಾಥಲಿಕ್, ರೋಮನ್ ಕ್ಯಾಥಲಿಕ್. ನಾವು ಓಕೆ ಓಕೆ. ದಿಸ್ ಇಸ್ ಅಬೌಟ್ 15 ಇಯರ್ಸ್ ಬ್ಯಾಕ್ ಸರ್. ನಾನು 18 ವರ್ಷ ಇದ್ದಾಗ, ಐ ಆಮ್ ಅ ಬ್ಯಾಚುಲರ್ ಬೇಸಿಕಲಿ. ನೌ ಆಲ್ಸೋ ನಾವು ಸಮ ಬ್ಯಾಚುಲರ್. ಓಕೆ ಓಕೆ. ಐ ವರ್ಕ್ ಇನ್ ಬ್ಯಾಂಗ್ಲೋರ್. ಸೊ ನಿಮ್ದು ಸುಮಾರು ಎಪಿಸೋಡ್ಸ್ ನೋಡಿದೀನಿ, ಸುಮಾರು ನೋಡಿದೀನಿ, ಅರ್ಥ ಮಾಡ್ಕೊಂಡಿದೀನಿ. ಬಟ್ ಒನ್ ಥಿಂಗ್ ಸರ್, ವೆನ್ ಐ ವಾಸ್ 15, ನಮ್ಗೆ ಚರ್ಚ್ ಅಲ್ಲಿ ಯೂತ್ ಎಲ್ಲ ಮಾಡ್ತಾರೆ ಸರ್, ನಾವು ಯೂತ್ ಸಮಿಟ್ ತರ ಮಾಡ್ತಾರೆ. ಸೊ ಹಾಗೆ ನಾವು ರಿಲಿಜಿಯಸ್ ಕಾಂಗ್ರಿಗೇಷನ್ ಹೋಗ್ತೀವಿ. ಓಕೆ. ಸೊ ಅಲ್ಲಿ ನಮ್ಗೆ ವರ್ಡ್ ಆಫ್ ಗಾಡ್ ಹೇಗೆ ಪ್ರೇಯರ್ ಮಾಡ್ಬೇಕಲ್ಲ ಕಲ್ಸ್ಕೊಡ್ತಾರೆ, ಅದು ನಾವು ಕಲಿತೀವಿ ಸರ್. ಆವಾಗ ಒಂದ್ ಸತಿ ಮೈ ಬಿಹೇವಿಯರ್ ವಾಸ್ ಲಿಲ್ ಅಬ್ನಾರ್ಮಲ್ ಅಂತ ಹೇಳಿದ್ರು. ಓಕೆ. ಹೇಳಿ ಹೇಳಿದ್ರು ನಿಮ್ನ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ರು. ಅಲ್ಲಿದ ಫಾದರ್ ಅಲ್ಲ ಸರ್, ಬ್ರದರ್ ಗಳು. ಬ್ರದರ್ ಅಂದ್ರೆ ಅವರು ನಮ್ ತರ ಕಾಮನ್ ಪೀಪಲ್ ಸರ್. ಅವರು ಚರ್ಚ್ ಹೋಗಿ, ಹಾ, ಅವರು ಚರ್ಚ್ಗೆ ಹೋಗಿ ಪ್ರೇಯರ್ ಎಲ್ಲ ಮಾಡ್ತಿರ್ತಾರೆ ಅಷ್ಟೇ, ಫಾದರ್ ಗಳಲ್ಲ ಇವರು. ಸಪೋರ್ಟಿವ್ ಆಗಿರ್ತಾರೆ. ಹೌದು ಸರ್, ಇದು ವೈಯು ಫೋರ್ಸ್ ಇಂದ ಯೂತ್ ಯುನೈಟೆಡ್ ಫಾರ್ ಕ್ರೈಸ್ಟ್ ಅಂತ. ಇದು ಆಲ್ ಇಂಡಿಯಾದು ಒಂದು ಬಿಗ್ ಯೂತ್ ಕಾಂಗ್ರಿಗೇಷನ್ ಸರ್. ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಮುಚ್ಚೋಗಿದೆ, ಇಲ್ಲ ಇದು. ಸೊ ನಾನು ಅವಾಗ ಕಾಲೇಜ್ಗೆ ಹೋಗ್ತಿದ್ದೆ ಸರ್, ಬಹಳ ಚಿಕ್ಕವ್ರು ನಾನು. ಸೊ ಹಾಗೆ ಹೇಳಿದಾಗ ಸೇಳಿ ಕರೆದ್ರು ಅವರು, ಸಪರೇಟ್ ಆಗಿ ಬರಬೇಕು ನೀವು ಅಂತ. ಹೋದೆ ಅವ್ರ ಜೊತೆಗೆ ಹೋದೆ, ಬಹಳ ಚಿಕ್ಕೊಂದ್ ಸರ್, ನಂಗೆ ಅಷ್ಟೆಲ್ಲ ನಾಲೆಜ್ ಇಲ್ಲ ನಂಗೆ. ನೀವು 15 ಇದ್ರೆ ಇವಾಗ? ಹೌದು ಸರ್, 15 ಇಯರ್ಸ್ ಇದ್ದೆ. ನಂಗೆ ನೌ ವಾಟ್ ಇಸ್ ದಿ ಏಜ್ ಆಫ್ ಯುವರ್ಸ್? ಐ ಆಮ್ 30 ಸರ್. ಓಕೆ. ಸೊ ಹಾಫ್. ಓಕೆ. ಅವಾಗ ಅಷ್ಟು ಮೆಚುರಿಟಿ ಇರಲಿಲ್ಲ ಸರ್, ಅದೇ ದೇವರ ಮೇಲೆ ಭಕ್ತಿ ಇತ್ತು, ಪ್ರೀತಿ ಇತ್ತು, ಕೆಲಸ ಮಾಡ್ತಿದ್ದೆ. ನಾನು ಮೂಲತಃ ಮೈಸೂರವನು, ಮೈಸೂರಲ್ಲಿ ಹುಟ್ಟು ಬೆಳೆದಿದ್ದು ಸರ್. ಸೊ ಇಲ್ಲಿ ಏನಾಯ್ತು ಸರ್, ಸೊ ಕರ್ಕೊಂಡು ಹೋದ್ರು, ಕರ್ಕೊಂಡು ಹೋಗಿ ಒಂದು ರೂಮ್, ಸುಮಾರು ಅವರೊಂದು 8-9 ಜನ ಇದ್ರು ಸರ್, ಪ್ರೇಯರ್ ಮಾಡೋರು 8-9 ಜನ ಇದ್ರು. ನನ್ನ ಚೇರ್ ಅಲ್ಲಿ ಕೂರಿಸಿದ್ರು, ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಏನ್ ಓದ್ತಿದ್ಯ, ಎಲ್ಲಿ ಓದ್ತಿದ್ಯ, ಹೆಂಗ್ ಬಂದೆ, ಸೊ ಯಾವಾಗ ಎಷ್ಟು ವರ್ಷ ಅಂತ ಇದೆಲ್ಲ ಮಾಡ್ತಿದ್ಯ. ನಾನು ಸುಮಾರು ಒಂದು 8 ವರ್ಷ ಚರ್ಚಲ್ಲೇ ಇದೆ ಸರ್, ಚರ್ಚ್ ಹೋಗೋದು. ನಿಮ್ಗೆ ಕ್ರಿಶ್ಚಿಯಾನಿಟಿ ಚೂರು ಗೊತ್ತಿದ್ರೆ, ಫಾದರ್ ಗಳ ಪಕ್ಕದಲ್ಲಿ ಹಾಲ್ಟರ್ ಬಾಯ್ಸ್ ಅಂತ ಇರ್ತಾರೆ, ಅವ್ರ ತರ ಬಟ್ಟೆ ಹಾಕೊಂಡು ಚಿಕ್ಕ ಮಕ್ಕಳು, ಆ ಕೆಲಸ ಮಾಡ್ತಿದ್ದೆ ನಾನು. ಸೊ ಅದೆಲ್ಲ ಹೇಳ್ತಿದ್ದೆ ಅವ್ರಿಗೆ. ಆಗ ಅವ್ರು ಹೇಳಿದ್ರು, ಓಕೆ, ನಿಮ್ಗೊಂದು ಪ್ರೇಯರ್ ಹೇಳ್ಕೊಡ್ತೀವಿ, ಅದನ್ನೇ ಮಲ್ಟಿಪಲ್ ಟೈಮ್ ಹೇಳ್ತಿರ್ಬೇಕು ನೀವು ಅಂತ. ಸೊ ಅದ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್. ಅದು ಮಾಡ್ತಾ ಮಾಡ್ತಾ ನನ್ ಕಾನ್ಸಂಟ್ರೇಷನ್ ಅಂದ್ರೆ ಒಂಥರ ಜ್ಞಾನ ತಪ್ಪೋಗಂಗ ಆಯ್ತು. ನನ್ಗೆ ಟೈಮ್ ಎಲ್ಲ ನೆನಪಿಲ್ಲ ಸರ್, ಎಷ್ಟು ಹೊತ್ತಿ ಕಾನ್ವರ್ಸೇಷನ್ ಆಯ್ತು ಅಂತ. ಸುಮಾರು ಹತ್ತು ಆಯ್ತು, ಹಾಫ್ ಅನ್ ಅವರ್ ಇಟ್ಕೊಳ್ಳಿ ಸರ್. ಸೊ ಹಾಫ್ ಅನ್ ಅವರ್ ಆದ್ಮೇಲೆ ಅವ್ರು ಹೇಳಿದ್ರು, ನಿಮ್ ಮೇಲೆ ಗೋಸ್ಟ್ ಇತ್ತು, ಅದ್ ತೆಗ್ದಿದೀವಿ ಅಂತ ಹೇಳಿದ್ರು. ನಂಗೆ ನಿಜ ನಂಬಕ್ ಆಗಿಲ್ಲ ಸರ್. ಐ ಡಿಂಟ್ ನೋ, ಬಿಕಾಸ್ ನನ್ನ ಹತ್ರ ಯಾವ್ದೇ ತರ ಬಿಹೇವಿಯರ್ ಇರ್ಲಿಲ್ಲ ಸರ್, ಆತರ ಅಬ್ನಾರ್ಮಲ್ ಬಿಹೇವ್ ಮಾಡೋದು ಆತರ ಎಲ್ಲ ಇರ್ಲಿಲ್ಲ ಸರ್. ಬಟ್ ಯಸ್, ಇದಕ್ಕಿಂತ ಮುಂಚೆ ಅವರು ಈ ಇದು ಎಂಟೈರ್ ಎಪಿಸೋಡ್ ಆಗಕ್ಕಿಂತ ಮುಂಚೆ ನಮ್ ಹಿಂದೆ ಯಾರೋ ಬಂದಂಗ ಅನ್ಸ್ತಿತ್ತು. ಅಂದ್ರೆ ಲೆಫ್ಟ್ ಕಣ್ಣಿಂದ ನೋಡಿದ್ರೆ ಅಲ್ಲಿ ಏನೋ ನಿಂತಂಗ್ ಕಾಣಿಸ್ತಿತ್ತು ಸರ್, ನಾನ್ 90 ಡಿಗ್ರಿಗೆ ಅಲ್ಲೇನೋ ಇರಂಗ್ ಕಾಣಿಸ್ತಿತ್ತು. ಸೊ ಇವರು ಬಹಳ ಚಿಕ್ಕವನಲ್ಲ ಸರ್ ನಾನು, ನನಗೆ ನಂಬಕ್ ಆಗಿಲ್ಲ ಅವಾಗ. ಬಟ್ ನಾನು ಅದನ್ನ ಆಮೇಲೆ ಯಾವತ್ತು ಯೋಚನೆ ಮಾಡಿಲ್ಲ. ಬಟ್ ನಿಮಗೆ ಇದ್ರೆ ಸಬ್ಜೆಕ್ಟ್ ಅಲ್ಲಿ ನಾಲೆಜ್ ಇರೋದ್ರಿಂದ, ಇಸ್ ಇಟ್ ಟ್ರೂ ಆರ್ ನಾಟ್ ಟ್ರೂ, ಬೇಕಂದ್ರೆ ನಿಮ್ನ ಬಂದ್ ಭೇಟಿನೂ ಆಗ್ತೀನಿ. ಈಗಲ್ಲ ಸರ್, ನೀವ್ ಯಾವಾಗ ಫ್ರೀ ಇರ್ತೀರಾ ಬಂದ್ ಭೇಟಿ ಆಗ್ತೀನಿ. ನೀವ್ ಒಂದ್ಸತಿ ಮಾತಾಡಿದ್ರೆ ನಿಮಗೆ ಆತರ ವೈಬ್ ಗೊತ್ತಾಗಬಹುದಾ ಅಂತ ನಂಗೆ ಅಷ್ಟೇ ಸರ್. ತಿಳಿಸ್ಕೊಡ್ಬೇಕಂದ್ರೆ ನಿಮ್ದು ಫೋಟೋ ಬೇಕಾಗುತ್ತೆ ನನಗೆ. ಆಯ್ತು ಸರ್, ಫೋಟೋ ಕೊಟ್ರೆ ನಾನು ಬೇಕಾದ್ರೆ 15 ಇಯರ್ ಬ್ಯಾಕ್ ಏನ್ ನಡೆದಿತ್ತು ಅಲ್ಲಿ ನಾನು ಹೋಗಿ ಚೆಕ್ ಮಾಡಬಹುದು. ಓಕೆ ಸರ್. ಫೋಟೋ ಮತ್ತೆ ಯಾವ ಚರ್ಚ್ ಹೋಗಿದ್ರಿ ನೀವು ಅವಾಗ? ಸರ್, ಬೆಂಗಳೂರಲ್ಲಿ ಎಲ್ಲೋ ಒಂದ್ ಕಡೆ ಸರ್, ಅದು ಅದು ಎಲ್ಲಿ ಗೊತ್ತಾ ಸರ್, ಮೈಸೂರ್ ಬ್ಯಾಂಗ್ಳೂರ್ ರೋಡ್ ಅಲ್ಲಿ ಮಸಡಿ ಶೋರೂಮ್ ಇದೆ ಸರ್, ಅಕ್ಷಯ ಮೋಟರ್ಸ್ ಅಂತ. ನಿಯರ್ ಟು ಬೆಂಗಳೂರು? ನಿಯರ್ ಟು ಮೈಸೂರ್ ಸರ್, ನಿಯರ್ ಟು ಬೆಂಗ್ಳೂರ್ ಸರ್. ಅದರ ಹಿಂದಡೆ ಒಂದು ಫಾರ್ಮ್ ಇದೆ ಸರ್, ಅದು ಕ್ರಿಶ್ಚಿಯನ್ ಅವ್ರಿಗೆ ಬಿಲಾಂಗ್ ಆಗುತ್ತೆ ಸರ್. ಅಲ್ಲಿ ಆಕ್ಚುಲಿ ಪ್ರೀಸ್ಟ್ ಗಳು ಹೋಗಿ ಪ್ರೀಸ್ಟ್ ಆಗುತ್ತೆ ಸರ್, ಅಲ್ಲಿ ಉಳಿಸ್ಕೊಂಡಿದ್ರು, ನನ್ನ 10 ದಿನ ಉಳಿಸ್ಕೊಂಡಿದ್ರು ಅಲ್ಲಿ. ಆತರ ಮಾಡಿದ್ರು ಸರ್,
ಆದ ನಂತರ ನಿಮಗೆ ಅದು ಜ್ಞಾನ ತಪ್ಪಿದ ಇಲ್ಲ ಟೆಂಡೆಸ್ ಮಧ್ಯದಲ್ಲಿ ಆಗೋಯ್ತಾ? ಇಲ್ಲ ಸರ್, ಒಂದ್ ಎರಡ್ ಮೂರ್ ದಿನದಲ್ಲ ಆಯ್ತು ಸರ್. ಎರಡ್ ಮೂರ್ ದಿನದಲ್ಲ ಹೇಳಿದ್ರು ಸರ್. ಯೂಶಲಿ ಏನಾಗುತ್ತೆ, ನಾವು ಚರ್ಚ್ ಹೋಗಿ ಬರ್ತೀವಿ ಸರ್, ಈ ತರ ಎಲ್ಲ ಮಾಡಲ್ಲ ನಾವು. ಈ ಕೆಲ ಪ್ರೊಟೆಸ್ಟೆಂಟ್ಸ್ ಎಲ್ಲ ಇರ್ತಾರೆ ಸರ್, ಅವರು ಸಪರೇಟ್ ಆಗಿ ಪ್ರೇಯರ್ ಮಾಡ್ತಾರೆ. ನಾವ್ ಆತರ ಮಾಡಲ್ಲ ಸರ್, ಚರ್ಚ್ ಹೋಗ್ತೀವಿ. ನಮ್ ಹಿಂಗ್ ನಿಮ್ ಹೆಂಗೆ ಮೋಲಿ ಸಾಕಿದ್ದಾರೆ, ನಮ್ ಫಾದರ್ ಇರ್ತಾರೆ, ಅವ್ರು ಪ್ರೀಚ್ ಮಾಡ್ತಾರೆ, ನಾವ್ ಕೇಳ್ಕೊಂಡ್ ಬಂದು ಮನೇಲಿ ಪ್ರೇಯರ್ ಮಾಡ್ತೀವಿ. ಈ ತರ ಗುಂಪಲ್ಲಿ ಸೇರಿ ಅದೆಲ್ಲ ಮಾಡಲ್ಲ ನಾವು. ಬಟ್ ಇದೊಂದು ನಾನ್ ಚಿಕ್ಕವನಿದಾಗ ಹೋಗಿದ್ದೆ, ನನ್ನ ಮಿಸ್ಲೀಡ್ ಮಾಡ್ಬಿಟ್ರ ನನ್ ಗೊತ್ತಾಗಿಲ್ಲ. ನೋಡೋಣ, ಕ್ಲಾರಿಟಿ ತಗೋಣ, ಬಿಡಿ, ಚೆಕ್ ಮಾಡ್ತೀನಿ. ಅದೊಂದು ಸರ್, ಇಟ್ಸ್ ಅಬೌಟ್ 8 years ನಾವ್ ಐ ಹ್ ಬೀನ್ ವಿತ್ ಇಂಡಸ್ಟ್ರಿ. ನಿಮ್ಗೆ ನಮ್ ಕಡೆಯಿಂದ ಏನ್ ಹೆಲ್ಪ್ ಬೇಕಾದ್ರೆ ಕೇಳಿ ಸರ್. ನಿಮ್ ತಂಡದಲ್ಲಿ ಬೇಕಾದ್ರೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ತೊಂದ್ರೆ ಇಲ್ಲ, ಬಿಕಾಸ್ ಇನ್ನೊಬ್ರು ಯಾರು ಕ್ಯಾಥಲಿಕ್ ಇದ್ರು ನಿಮ್ ಟೀಮ್ ಅಲ್ಲಿ, ನೀವು ಕರೆಕ್ಟ್ ನೀವು ಎಲ್ಲಾ ಕಡೆ ಹೋಗಿ ತಲಕಾಡಲ್ಲೆಲ್ಲ ಹೋಗಿ ಮಾಡ್ತಿದ್ರಲ್ಲ, ಸೊ ಅದನ್ನ ಐ ಯೂಸ್ ಟು ಫಾಲೋ ಅವಾಗಿಂದ. ಬಟ್ ನನ್ಗೆ ಯಾವ್ದು ತಲೆಗೆ ಹೋಗಿರ್ಲಿಲ್ಲ ಸರ್, ಇದು ನಿಮ್ಗೆ ಫೋನ್ ಮಾಡಿ ಇದೆಲ್ಲ ಹೇಳ್ಬೇಕು ಅನ್ನೋ ತಲೆಗೆ ಹೋಗಿರ್ಲಿಲ್ಲ. ಈಗ ಜಸ್ಟ್ ಯಾರೋ ಕುಡಿದು ನಿಮ್ ಹತ್ರ ಮಾತಾಡ್ತಿದ್ರಲ್ಲ, ಆ ವಿಡಿಯೋ ನೋಡಿದೆ, ಅದಾದ್ಮೇಲೆ ಸಡನ್ ಆಗಿ ಅನ್ಸ್ತು ನನ್ಗೆ ನಿಮ್ ಹತ್ರ ಮಾತಾಡ್ಬೇಕು ಅಂತ. ಸಾರಿ ಸರ್, ನೀವು ಬಿಸಿ ಇರ್ತೀರಾ, ಡಿಸ್ಟರ್ಬ್ ಮಾಡಬಾರ್ದು. ಅಲ್ಲ ಸರ್, ಯೂಶಲಿ ನಿಜವಾಗ್ಲೂ ಹೆಲ್ಪ್ ಬೇಕಾದ್ರು ಸುಮಾರು ಜನ ಇದಾರೆ ಅಂತವ್ರಿಗೆ ನಾವು. ಒಂದು ನನ್ಗೆ ಏನಿದೆ ಸರ್, ನೀವು ರಿಲಿಜನ್ ನೋಡಲ್ಲ, ಎಲ್ಲಾರ್ಗು ಹೆಲ್ಪ್ ಮಾಡ್ತೀರಾ. ಕೆಲಸದಲ್ಲಿ ರಿಲಿಜನ್ ನೋಡಿದ್ರೆ ಏನಾಗುತ್ತೆ, ನಾವು ಪ್ರಯೋಜನ ಇಲ್ಲ, ನಾವು ವೇಸ್ಟ್ ಬಾಡಿಗಳಾಗ್ಬಿಡ್ತೀವಿ. ನಾವು ಮನುಷ್ಯತ್ವ ಹ್ಯುಮ್ಯಾನಿಟಿ ನೋಡ್ಬೇಕಾಗುತ್ತೆ. ಯಾರೇ ಇರ್ಲಿ, ಬಡವನೇ ಇರ್ಲಿ, ಇನ್ನೊಂದೇ ಇರ್ಲಿ, ಇನ್ನೊಂದೇ ಇರ್ಲಿ, ಕೀಳು ಜಾತಿ ಮೇಲು ಜಾತಿ ಯಾವ್ದೇ ಇರ್ಲಿ, ಅವನನ್ನ ಕೈ ಹಿಡಿಬೇಕಾಗುತ್ತೆ ನಾವು. ಕರೆಕ್ಟ್ ಸರ್, ಕರೆಕ್ಟ್. ಯಾಕಂದ್ರೆ ದೇವರು ಇದನ್ನೆಲ್ಲ ಒಂದು ಮೇ ಬಿ ಕ್ರಿಯೇಟರ್ ಅಂತ ತಗೋಣ, ನಿಮ್ ದೇವರು ನಮ್ ದೇವ್ರು ಬೇಡ ಸರ್, ಎಲ್ಲ ಒಂದೇ ಅಲ್ವಾ ಸರ್. ಅಲ್ಲ ಅಲ್ಲ, ಅದು ಗೊತ್ತು ಅಲ್ವಾ. ಸೊ ಕ್ರಿಯೇಟರ್ ಅಂತ ತಗೋಣ, ನಿಮ್ಮನ್ ಮಾಡಿರೋದವನೇ, ನನ್ನನ್ ಮಾಡಿರೋದವನೇ. ಹೌದು ಸರ್. ಸೊ ಅವನು ಸುಮ್ ಸುಮ್ನೆ ಮಾಡಿಲ್ಲ, ಈ ರಿಲಿಜಿಯನ್ಸ್ ಇವೆಲ್ಲ ಸುಮ್ ಸುಮ್ನೆ ಮಾಡಿಲ್ಲ. ಒಂದೇನೋ ಒಂದ್ ಗೇಮ್ ಇದೆ. ಹೌದು ಸರ್. ಆ ಗೇಮ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಿದೀವಿ, ಆ ಗೇಮ್ ನ ನಾವು ಗೆಲ್ಬೇಕು. ಆ ಗೇಮ್ ನ ಗೆಲ್ಬೇಕು ಅಂದ್ರೆ ನಮ್ಮನ್ನ ಮಾಡಿರೋನ್ ಯಾರು ಅಂತ ನಾವು ತಿಳ್ಕೋಬೇಕು ಅಷ್ಟೇ, ಅದಕ್ಕೋಸ್ಕರ ಫೈಟ್. ಪರ್ಫೆಕ್ಟ್ ಸರ್. ನಿಮ್ಗೆ ನನ್ನ ಕಡೆಯಿಂದ ನಾವು ನಿಮ್ಗೆ ಯಾವಾಗ್ಲೂ ಸರ್ ಎನಿ ಹೆಲ್ಪ್ ಬೇಕಾದ್ರೂ ದಯವಿಟ್ಟು ನಂಬರ್ ಸೇವ್ ಮಾಡಿ ಸರ್, ಬೇಕಂದ್ರೆ ಬಂದ್ ಮೀಟ್ ಮಾಡಿ ಸರ್. ಇದರಲ್ಲಿ ಏನಾಗುತ್ತೆ ಸರ್, ಬಹಳಷ್ಟು ಪ್ರೇಯರ್ ಗಳು ಕಲ್ತಿರ್ತೀರಾ ನೀವು, ನಿಮ್ನ ಆಗ್ಲಿ ನಿಮ್ ಫ್ಯಾಮಿಲಿ ಆಗ್ಲಿ ಪ್ರೊಟೆಕ್ಟ್ ಮಾಡಿರ್ತೀರಾ, ಅದು ಸಮಾಜ ಅರ್ಥ ಆಗಲ್ಲ ಅವ್ರಿಗೆ. ಇಟ್ ಇಸ್ ಆಲ್ ಅ ಫ್ಯಾನ್ಸಿ ಶೋ, ದೇವಾ ಗಿವ ಅಂತ ಅವ್ರ ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ ಸರ್. ಬಟ್ ಇದ್ರ ಆಫ್ಟರ್ ಎಫೆಕ್ಟ್ ಸುಮಾರು ಇದೆ ಅಂತ ನಾನು ನೋಡಿದೀನಿ ಸರ್. ಅದರಿಂದ ಚೂರು ಭಯ. ಹೇಗೆ ಅಂದ್ರೆ ಎಲ್ಲಾ ಕೇಸಸ್ ಅಲ್ಲೂ ನಮ್ಗೆ ಎಫೆಕ್ಟ್ ಇರಲ್ಲ, ಬಟ್ ಕೆಲವೊಂದು ಕೇಸ್ಗಳು ಇರ್ತವೆ, ದರಿದ್ರ ಕೇಸ್ಗಳು. ಏನಾಗುತ್ತೆ ಅಂದ್ರೆ ಅದು ನಾರ್ಮಲ್, ನಮ್ಗೆ ನೆಗೆಟಿವ್ ಇಂದ ಏನ್ ಎಫೆಕ್ಟ್ ಆಗಲ್ಲ. ಆಲ್ಮೋಸ್ಟ್ ಯಾವ್ದೇ ಮನೇಲಿ ಏನೋ ನೆಗೆಟಿವ್ ಇರುತ್ತೆ, ತೆಗಿಯಕ್ ಹೋಗಿರ್ತೀವಿ. ಆ ನೆಗೆಟಿವ್ ಬಂದಿರೋ ರೀಸನ್ ಇರುತ್ತಲ್ಲ, ಸಾಮಾನ್ಯವಾಗಿ ತಾನಾಗ್ ತಾನೇ ಬಂದಿದ್ದು ನಮ್ಗೇನು ಮಾಡಲ್ಲ. ನಮ್ ಮಂಡರ್ಗ್ ನಾವು ತಗೋಬಿಡ್ಬೋದು. ಈ ಕಳಿಸಿರ್ತಾರ ನೋಡಿ, ಕಳಿಸಿರ್ತಾರಲ್ಲ, ಸೊ ಅಂತದನ್ನ ನಮ್ಗೇನು ಮಾಡಲ್ಲ, ಹಿಡ್ದಾಕ್ಬಿಡ್ತೀವಿ. ಕಳಿಸಿರೋನು ವಾರ್ ಮಾಡ್ತಾನೆ, ಯಾಕಂದ್ರೆ ಅವನಿಗೆ ನಾವು ಭಂಗ ಮಾಡಿರ್ತೀವಲ್ಲ. ಅಲ್ಲ ಸರ್, ನಿಮ್ಗೆ ಕರೆಕ್ಟ್, ನಿಮ್ಗೆ ಈಗ ಹೇಳ್ತಾ ಒಂದು ನೆನಪಾಯ್ತು. 2018 ಸರ್, ನಾನು ಹೈದರಾಬಾದ್ ಅಲ್ಲಿ ಇದ್ದೆ 3 ವರ್ಷ. ಅಲ್ಲೊಂದು ಮನೆಯಲ್ಲಿ ಬಾಡಿಗೆ ಮನೆ ಸಿಂಗಲ್ 1 BHK ತಗೊಂಡು ಅಲ್ಲಿರ್ತಿದ್ದೆ ಸರ್. ಒಂದು ರಾತ್ರಿ ಸುಮಾರು 3:45 ಸರ್, ಚೆನ್ನಾಗ್ ನೆನಪಿದೆ ನಂಗೆ ಟೈಮು. ನಾನು ಅವತ್ತು ಕರೆಂಟ್ ಇರಲಿಲ್ಲ ಅಂತ ಹಾಲ್ ಅಲ್ಲಿ ಮಲಗಿದ್ದೆ. ಹಿಂದೆ ಕಿಚನ್ ಅಂತ ಡೋರ್ ಓಪನ್ ಇತ್ತು ಸರ್, ಹಿಂದೆ ಬಾಲ್ಕನಿ ಇತ್ತು, ಗಾಳಿ ಬರುತ್ತೆ ಅಂತ ಅಲ್ಲಿ ಮಲಗಿದ್ದೆ. ಸುಮಾರು 3:45 ನನಗೆ ಕನ್ಸು, ನಾನು ಮೈಸೂರಲ್ಲಿ ಇದೀನಿ ಅಂತ. ಒಂದು ಶ್ಯಾಡೋ ಪಾಸ್ ಆಗ್ತದೆ ನಮ್ಮ ಮನೆ ಒಳಗಡೆ ಮೈಸೂರಲ್ಲಿ, ಮೈಸೂರ್ ಮನೆಯಲ್ಲಿ. ಹಾ ಸರ್, ಅದು ಪಾಸ್ ಆಗಿ ವಾಪಸ್ ನನಗೆ ಹತ್ರ ಬಂದು ನನ್ನ ಬಾಡಿ ನೆಲ ಫೇಸಿಂಗ್ ಇದೆ ಸರ್, ಬ್ಯಾಕ್ ರೂಫ್ ಫೇಸಿಂಗ್ ಇದೆ ಕನ್ಸಲ್ಲಿ. ನಾನು ನಿಜವಾಗ್ಲೂ ಹಂಗೆ ಮಲಗಿದೀನಿ, ನನ್ನ ಬೆನ್ನಿ ಮೇಲೆ ಬಂದು ಕೂತು ನನ್ ಕತ್ತಿಡ್ದಿದೆ. ನನ್ ಕಣ್ಣಾಗ ಎಚ್ಚರ ಆಯ್ತು ಸರ್, ಹೈದರಾಬಾದ್ ಅಲ್ಲಿ ಕಣ್ಣು ಬಿಚ್ಚಿದೆ. ಕಣ್ಣು ಬಿಚ್ಚತೀನಿ ಸರ್, ನನ್ಗೆ ಏನು ಮೂಮೆಂಟ್ ಇಲ್ಲ ಸರ್, ನಿಜವಾಗಿ ಯಾರೋ ನನ್ ಬೆನ್ನಿಡ್ತಿದ್ದಾರೆ, ಕೂತು ಕತ್ತಿ ಅಮಕ್ ಬಿಟ್ಟಿದ್ದಾರೆ, ಕೈ 1 inch ಅಲ್ಲಾಡ್ತಿಲ್ಲ ಸರ್. ಒಂದು ಸುಮಾರು 10 seconds ಸರ್, ಎಕ್ಸಾಜರೇಟ್ ಮಾಡಲ್ಲ ನಾನು, 10 seconds ಈ ತರ ನನ್ ಕಷ್ಟ ಆಯ್ತು. ಮತ್ತೆ ಸಡನ್ ಆಗಿ ಫ್ರೀ ಆಯ್ತು. ತಕ್ಷಣ ಫಸ್ಟ್ ಕೆಲಸ ನೋಡಿ ನನ್ ಟೈಮು. ಎರಡನೇದು, ಮನೆ 2 ಬಾಗಿಲು ಬಿಚ್ಬಿಟ್ಟು ಲೈಟ್ ಹಾಕಿದೆ ನಾನು. ಲೈಟ್ ಹಾಕಿ ಸ್ವಲ್ಪ ನಮ್ ಅಜ್ಜಿ ಹೇಳ್ತಿದ್ರು ಸರ್, ಚಿಕ್ಕವರಿದ್ದಾಗ ಹಂಗಾದ್ರೆ ಬೈದ್ ಬಿಡ್ಬೇಕು, ಯಾರ್ದು ಇದ್ರೆ ಹೋಗ್ಬಿಡ್ತಾರೆ ಅಂತ. ನಾನು ಜೋರಾಗಿ ಬೈದೆ, ಯಾರೇ ಇದ್ರು ಇಲ್ಲಿಂದ ಹೋಗಿ ಇವಾಗ ಅಂತ ಬೈದು. ಮತ್ತೆ ಅವತ್ತು ಚರ್ಚ್ಗೆ ಹೋದೆ ಸರ್, ಚರ್ಚ್ಗೆ ಹೋಗಿ ಫಾದರ್ಗೆ ಹೇಳಿದೆ. ಅವರು ಹೋಲಿ ವಾಟರ್ ತಕ್ಕ ಬ್ಲೆಸ್ ಮಾಡಿ ಏನಾಗಲ್ಲ, ಅಲ್ಲಿ ಹೋಗು ಅಂದ್ರು. ಇದೊಂದು ಇನ್ಸಿಡೆಂಟ್ ಸರ್, ಅದೊಂದೇ. ಅದ್ ಬಿಟ್ಟರೆ ಇನ್ನೊಂದು ನಾವು ತಿಳ್ಕೋಬೇಕಾಗಿರೋ ವಿಷಯ ಏನಂದ್ರೆ, ಬೈಯಾಕ್ ಹೋಗ್ಬಾರ್ದು. ಓಕೆ, ಇವಾಗಿನ ನೆಗೆಟಿವ್ಸ್ ಎಲ್ಲ ಹೆಂಗಿದ್ರೆ ಅಪ್ಗ್ರೇಡ್ ಆಗೋವೆ.
ಮುಂಚೆ ಎಲ್ಲ ಬೈದ್ರೆ ಮುಂಚೆ ಸ್ವಲ್ಪ ಸ್ವಾಭಿಮಾನಿ ನೆಗೆಟಿವ್ಸ್ ಇತ್ತು ಓಕೆ ಆ ಕಾಲದಲ್ಲಿ ಅಜ್ಜಿ ತಾತನ ಕಾಲದಲ್ಲಿ. ಹ್ಮ್ ಸೊ ಅವ್ರಿಗೆ ಬೈತಿದ್ರೆ ಅಥವಾ ಏನಪ್ಪ ಹಿಂಗ್ ಬೈತಾರ ಅಂತ ಹೋಗ್ಬಿಡೋರು. ಓಕೆ ಇವಾಗೆಲ್ಲ ಉಲ್ಟಾ ಬೈದ್ರೆ ಜಾಸ್ತಿ ಎಫೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವ್ರಿಗೆಲ್ಲ ಸಮಾಧಾನವಾಗಿ ನೈಸ್ ಆಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಓಕೆ ಈ ತರ ಡೀಲಿಂಗ್ಸ್ ಮಾಡ್ಬೇಕು ಅವ್ರ ಹತ್ರ. ಅದೊಂದಿತ್ತು ಸರ್ ನನ್ಗೆ, ಇದೊಂದು ಆಗಿತ್ತು. ಬಟ್ ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಸರ್, ಹೆಲ್ತ್ ವೈಸ್ ಆಗ್ಲಿ ಫ್ಯಾಮಿಲಿ ಆಗ್ಲಿ ಎಲ್ಲ ಚೆನ್ನಾಗಿದ್ದಾರೆ. ಯಾವ ತೊಂದ್ರೆ ಈ ಕೋವಿಡ್ ಇಲ್ಲ ಸರ್, 2 ವರ್ಷ ಒಂದು ಸೂರು ತೊಂದ್ರೆ ಇಲ್ಲ. ದಟ್ ವೇ ಗಾಡ್ ಇಸ್ ಬ್ಲೆಸ್ಡ್ ಆಲ್ ಆಫ್ ಅಸ್, ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತೊಂದ್ರೆ ಇಲ್ಲ ಸರ್. ಅದೇ ಐ ಥಾಟ್ ನಂದೊಂದು, ಬಿಕಾಸ್ ನನ್ಗೆ ನಿಜ ನಂಗೆ ಮೋಸ ಮಾಡ್ಬಿಟ್ರ ಅನ್ಸ್ತು ಸರ್, ಅದಕ್ಕೆ ನಂಗೆ ನಂಬಕ್ ಆಗಿಲ್ಲ. ಬಹಳ ಚಿಕ್ಕೋನಿದ್ದೆ ಸರ್ ನಾನು. ಇಲ್ಲ ಅದು ಕೆಲವೊಂದು ಇರ್ತವೆ ನಮ್ಗೆ ನಮ್ ತಿಳುವಳಿಕೆಗೆ ಬಂದಿರಲ್ಲ, ಬಟ್ ಇವಾಗ ದೊಡ್ಡವರಾಗಿದೀವಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿದೀವಿ. ಸೊ ಕೆಲವೊಂದು ವೇರ್ಡ್ ಅನ್ಸುತ್ತೆ. ಹಂಗಾಗಿದ್ರೆ ಸರ್, ನಿಜವಾಗ್ಲೂ ಆತರ ಆಗಿದ್ರೆ ನಾವು ಸಮಾಜದಲ್ಲಿ ಸಮಾಜ ಜನಕ್ಕೆ ಹೆಲ್ಪ್ ಮಾಡ್ಬೇಕು ಸರ್. ಈ ವಿಷಯದಲ್ಲಿ ನಾಲೆಜ್ ಇಲ್ಲ ಸರ್, ಸ್ಕೂಲು ಕಾಲೇಜ್ ಅಲ್ಲಿ ಹೇಳ್ಕೊಡಲ್ಲ ನಮ್ಗೆ ಸರಿ ಯಾವ್ದು ತಪ್ಪು ಯಾವ್ದು, ಯಾರನ್ನ ಮುಟ್ಬೇಕು, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋ ವಿಷಯ ಗೊತ್ತಾಗಲ್ಲ ಸರ್. ಯಾಕಂದ್ರೆ ನಮ್ಮ ಚಿಕ್ಕವರಿಂದ ನಮ್ದು, ನೀವು ಮೈಸೂರಿಗೆ ಬಂದ ತಕ್ಷಣ ಕೊಲಂಬೇಶ್ ಹಾಸ್ಪಿಟಲ್ ಇದೆಯಲ್ಲ ಸರ್ ಸಿಗ್ನಲ್ ಅಲ್ಲಿ, ಅಲ್ಲಿ ರೈಟ್ ತಗೊಂಡ್ರೆ ಪುಷ್ಪಗಿರಿ ಬೆಲ್ವತ ಗ್ರಾಮ ಅಂತ ಇದೆ ಸರ್, ಅಲ್ಲೊಂದು ಚಿಕ್ಕ ಊರು ನಮ್ದು, ಅಲ್ಲೇ ಹುಟ್ಟಿ ಬೆಳೆದಿದ್ ನಾನು. ಸೊ ಮಾಟ ಮಂದ್ರ ಕೇಸ್ಗಳು ಜಾಸ್ತಿ ಇತ್ತು ಸರ್ ಇಲ್ಲಿ. ನಮ್ ಮನೆಗೂ ಮಾಡಿದ್ರು ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಸರ್, ನಾನು ಅದ್ರಲ್ಲ ಬಿಲೀವ್ ಮಾಡಲ್ಲ. ಬಟ್ ಈ ತರ ನನ್ಗೆ ಇನ್ಸಿಡೆನ್ಸ್ ಆದ್ಮೇಲೆ ನೆಗೆಟಿವ್ ಎನರ್ಜಿ ಇದೆ ಅಂತ ಗೊತ್ತಾಯ್ತು ಸರ್. ಬಟ್ ನನಗೆ ಆಗಿದ್ಯಾನ ಕಾನ್ಫಿಡೆನ್ಸ್ ಇಲ್ಲ ನಂಗೆ. ಹೌದು ಸರ್, ಏನಿದೆ ಸರ್ ಈಗ, ಹೌದು ಸರ್, ರೀಸೆಂಟ್ ಆಗಿ ಆಗಿದೆ ಅಂತ ಬಹಳ, ಅದು ಬಹಳ ಅಗ್ರೆಸಿವ್ ಇತ್ತು ಸರ್ ನಂಗೆ, ಬಹಳ ಅಗ್ರೆಸಿವ್. ನಂಗೆ ಆ ಕನ್ಸಲ್ಲಿ ಹಿಂದೆ ಒಂದು ಬ್ಲಾಕ್ ಆಬ್ಜೆಕ್ಟ್ ಕೂತಿರೋದ್ ಕಾಣ್ತಿದೆ, ನನ್ ಕಣ್ಣು ಬಿಚ್ಚಾಗಿ ನೋಡಿದಾಗ್ಲೂ ಹೇಳಕ್ ಆಗ್ತಿಲ್ಲ ಸರ್ ಅಂತ ಹೇಳಿ, ಬಾಯ್ ಬರ್ತಿಲ್ಲ, ಕೈ ಕೈ ಅಲ್ಲಾಡ್ತಿಲ್ಲ, ಎದ್ದೇಳಕ್ ಆಗ್ತಿಲ್ಲ. ಬಹಳ ವಿಯರ್ಡ್ ಎಕ್ಸ್ಪೀರಿಯನ್ಸ್. ಅದು ಗೂಗಲ್ ಸೈನ್ಸ್ ಬೇರೆ ಏನ್ ಹೇಳುತ್ತೆ ಸರ್, ಸ್ಟ್ರೆಸ್ ಇರುತ್ತೆ, ಕೆಲಸ ಇರುತ್ತೆ, ಅದ್ರಿಂದ ಈ ತರ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಹೌದು ಸರ್, ಸೈನ್ಸ್ ಗೂ ಆನ್ಸರ್ ಇಲ್ಲ. ಸೈನ್ಸ್ ಅಲ್ಲ, ನಾವು ಕಂಡುಹಿಡಿದಿರೋದು, ಐ ಮೀನ್ ಹ್ಯೂಮನ್ಸ್ ಅಲ್ವಾ ಸೈನ್ಸ್ ಅಂತ ಮಾಡಿರೋದು. ಹೌದು, ಇವ್ರ ಬಗ್ಗೆ ಎಷ್ಟು. ಇನ್ನೊಂದು ಹೇಳಿ ಸರ್, ನೀವು ನಿಮ್ ಟೀಮ್ ಹೇಗೆ ಫಾರ್ಮ್ ಮಾಡ್ತೀರಾ, ನೀವ್ ಹೇಗೆ ಆಪರೇಟ್ ಮಾಡ್ತೀರಾ? ಈಗ ಸಪೋಸ್ ಜನರಿಗೆ ನಿಮ್ ಹೆಲ್ಪ್ ಬೇಕು ಅಂದ್ರೆ ನೀವ್ ಹೇಗ್ ತಲುಪ್ತೀರಾ ಅವ್ರನ್ನ, ನಿಮ್ನೆ ಉಳ್ಕೊಂಡ್ ಬರ್ತಾರ? ಇಲ್ಲ, ಏನಾಗುತ್ತೆ ಅಂದ್ರೆ ಇಲ್ಲಿ, ಇದು ಒಳ್ಳೆ ಪ್ರಶ್ನೆ ಕೇಳಿದಿರ ನೀವು. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾನಿಲ್ಲಿ ಒಂದು ಧರ್ಮ ಆಗ್ಲಿ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ನೋಡಲ್ಲ, ಹ್ಯುಮ್ಯಾನಿಟಿ ಅಂತ ನೋಡ್ತೀನಿ ಒಂದು. ಓಕೆ ಸರ್. ಸೊ ನಮ್ಮ ಮೈಂಡ್ ಸೆಟ್ ಈ ತರ ಇದ್ದಾಗ, ಇವಾಗ ನೋಡಿ ನನ್ನ ಮೈಂಡ್ ಸೆಟ್ ಈ ತರ ಇದೆ ಅಂದಿದ್ದಕ್ಕೆ ನೀವು ನನಗೆ ಫೋನ್ ಮಾಡಿದ್ರಿ. ಹೌದು, ಫಾರ್ ಎಕ್ಸಾಂಪಲ್, ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದೀನಿ. ಆ ಕುಡುಕನ ವಿಡಿಯೋ ನೋಡಿದ ಮೇಲೆ ನನಗೂ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಸಿದ್ದು, ಬಿಕಾಸ್ ಅಲ್ಲಿವರೆಗೂ ನೀವು ಕಾಮನ್ ಪೀಪಲ್ ಹತ್ರ ಮಾತಾಡ್ತೀರಾ ಅನ್ನೋದು ನನಗೆ ಇರ್ಲಿಲ್ಲ. ಇನ್ನೊಂದು ಸರ್, ನನ್ನ ಮನಸ್ಸಲ್ಲಿ ನನಗಾಗಿರೋ ನಿಜಾನ ಸತ್ಯನೋ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇರ್ಲಿಲ್ಲ ನನ್ಗೆ. ಆ ಕುಡುಕನ್ನ ಕೇಳಿದಾಗ ನಂಗೆ ಅನ್ಸ್ತು, ಯಾರ್ಯಾರಿಗೋ ಇದೆ ಆತರ ಕ್ಯೂರಿಯಾಸಿಟಿ, ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿರೋ ನನಗೇನೆ ಅದು ಇಲ್ಲ ಅಂದಾಗ. ಬಿಕಾಸ್ ಸರ್ ಈಗ ನನಗಾಗಿದೆ, ಐ ಅಗ್ರಿ ವಿತ್ ಯು, ಬಟ್ ಇನ್ನೊಬ್ರಿಗೂ ಆದಾಗ ಅರಿವು ಗೊತ್ತಾಗಲ್ಲ ಸರ್ ಅದು. ಅದು ನಿಜವಾಗ್ಲೂ ಒಂಚೂರು ಏನಾಯ್ತು ಸರ್, ಪ್ರೇಯರ್ ಹೇಳಿ ಅಂತ ಹೇಳಿದ್ರು, ಅದೇ ಪ್ರೇಯರ್ ರಿಪೀಟ್ ಮಾಡಿದಾಗ ಬಾಯೆಲ್ಲ ಒಂಥರ ಆಗ್ಬಿಡ್ತು ಸರ್. ಐ ಸ್ಟಿಲ್ ರಿಮೆಂಬರ್ ಅದೇ ಪ್ರೇಯರ್ ನ ಹೇಳಿ 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 ಒಂಥರ ಕೈ ಎಲ್ಲ ನಡ್ಗಂಗ್ ಆಗೋಯ್ತು ಒಂದ್ ನಿಮಿಷಕ್ಕೆ ನನ್ಗೆ. ಅಷ್ಟೇ ಸರ್, ಅಷ್ಟೇ ನನ್ಗೆ ಗೊತ್ತಿದ್ದು. ಅದಾದ್ಮೇಲೆ ಯಾರೋ ಬಂದು ಹೆಪ್ಸಿದ್ರು, ಅದು ಮಾತ್ರ ಗೊತ್ತು. ಸೆಂಟ್ರಲ್ ಏನ್ ನಡೀತು, ಏನಾಯ್ತು ಐಡಿಯಾ ಇಲ್ಲ ಸರ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ನಾವು ಹ್ಯುಮ್ಯಾನಿಟಿ ಫಾಲೋ ಮಾಡ್ತಿರ್ತೀವಿ, ನಾವು ಜಾತಿ ಧರ್ಮ ಅಂತ ನೋಡಲ್ಲ. ಇದು ಮನುಷ್ಯರಲ್ಲೂ, ಹ್ಯುಮ್ಯಾನಿಟಿ ಅಂದ್ರೆ ಮನುಷ್ಯರಲ್ಲೂ ನೋಡ್ತೀವಿ ನಾವು ಆತರ. ಓಕೆ. ಇನ್ನೊಂದು ಶಕ್ತಿಗಳು. ಶಕ್ತಿಗಳಲ್ಲಿ ಹಲವಾರು ವಿಧವಾದ ಇದೆ. ಕರೆಕ್ಟ್. ಸೊ ಹೆಸರುಗಳು ಬೇಡ, ಆ ಶಕ್ತಿಗಳು ಅದೇ ರೀತಿ ನೋಡ್ತೀವಿ, ಎಲ್ಲ ಒಂದೇ. ಓಕೆ. ಎಲ್ಲ ಒಂದೇ ಪವರ್. ಓಕೆ. ಆ ಒಂದ್ ಪವರ್ ಇಂದ ಇವೆಲ್ಲ ಒಂದಷ್ಟು ರೇಸ್ ಹೆಂಗಿವಾಗ ಸೂರ್ಯನ ಕಿರಣಗಳು ಯಾವ ರೀತಿ ಪೂರ್ತಿ ಇದ್ರಲ್ಲಿ ಹಬ್ಬುತ್ತೋ ಸರ್ ಭೂಮಿ ಮೇಲೆ, ಅದೇ ರೀತಿ ಒಂದ್ ಪವರ್ ಇಂದ ಇಷ್ಟು ಎನರ್ಜಿಗಳು ಹಬ್ಬಿದೆ. ಓಕೆ. ಸೊ ಅವನ ಸೃಷ್ಟಿಲಿ ಹೆಂಗಿದೆ ಅಂದ್ರೆ, ಮನುಷ್ಯನಿಗೋಸ್ಕರ ಎಲ್ಲ ಇವೆಲ್ಲ ಕ್ರಿಯೇಟ್ ಮಾಡಿದಾನೆ. ಬಿಕಾಸ್ ಅವನ ಹತ್ರ ಮನುಷ್ಯನೇ ತುಂಬಾ ಶ್ರೇಷ್ಠ. ಹೌದು ಸರ್. ಬೇರೆ ಕ್ರಿಯೇಚರ್ಸ್ಗಿಂತ ಮನುಷ್ಯ ತುಂಬಾ ಅವನ ಹತ್ರ ಶ್ರೇಷ್ಠ ಒಂದು. ಸೊ ಮನುಷ್ಯನಿಗೋಸ್ಕರ ಇವೆಲ್ಲ ಮಾಡ್ದ, ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ವಾಟ್ ಎವರ್ ಇದೆಯಲ್ಲ ಎಲ್ಲ. ಸೊ ಪ್ರತಿಯೊಂದು ಏನಕ್ಕೆ ಇದನ್ನೆಲ್ಲ ಸೃಷ್ಟಿ ಮಾಡ್ದ ಅಂದ್ರೆ, ಮನುಷ್ಯ ಇದನ್ನೆಲ್ಲ ಯೂಸ್ ಮಾಡಿಕೊಂಡು, ಯುಟಿಲೈಸ್ ಮಾಡಿಕೊಂಡು ನನ್ನನ್ನ ಆರಾಧಿಸ್ಲಿ ಅಂತ. ಇಷ್ಟೇ ಸಿಂಪಲ್ ರೀಸನ್. ಹೌದು. ನಮ್ಮ ಮನೆಯನ್ನು ಕೂಡಿಸಿದಾನೆ ಇಷ್ಟೇ. ಹೌದು. ಆದ್ರೆ ಇವತ್ತು ಮನುಷ್ಯ ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದಾನೆ. ಹೌದು ಸರ್. ಬೇರೆ ಎಲ್ಲ ಚಟುವಟಿಕೆ ಮಾಡ್ತಿದ್ದಾನೆ. ಅದೊಂದು ಮೇನ್ ರೀಸನ್ ಏನಿದೆ,
ಮೇನ್ ರೀಸನ್ ಏನಕ್ಕೆ ಬಂದಿದೀವಿ ಅನ್ನೋ ಕಾರಣ ಮರ್ತು ಬಿಟ್ಟಿದ್ದೇನೆ. ಹೌದು ಸೊ ಈ ತರ ಇದೆ ಆಕ್ಚುಲಿ. ಸೊ ನಾವು ಇಲ್ಲೂ ಎಲ್ಲರೂ ಒಂದು ಅಂತ ನೋಡ್ತೀವಿ, ಅವ್ರಲ್ಲೂ ಎಲ್ಲ ಒಂದು ಅಂತ ನೋಡ್ತೀವಿ. ಸೊ ಆ ತರ ನೋಡಿದಾಗ ಅವ್ರಗಳೆಲ್ಲ ನಮಗ್ ಸಾಥ್ ಕೊಡ್ತಾರೆ. ಇವಾಗ ನೀವುಗಳೆಲ್ಲ ಯಾವ ರೀತಿ ನಮ್ಗೆ ಮಾತಾಡ್ತಿರೋ, ಹೌದು ಸರ್, ಸೊ ಅವ್ರಗಳು ಖುಷಿ ಪಟ್ಟು ಬರ್ತಾರೆ, ಶಕ್ತಿಗಳು ಕೂಡ ಓಕೆ ಖುಷಿ ಪಟ್ಟು ಬಂದಾಗ ಸಮಸ್ಯೆ ನನಗೆ ನಾನು ಎಲ್ಲಿದೆ ಅಂತ ನಾನು ಹುಡುಕಲ್ಲ, ಅವ್ರುಗಳು ಹುಡುಕ್ತಾರೆ. ಓಕೆ ಎಷ್ಟೋ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ, ಇದು ಲೈವ್ ಆಗಿ ನಡೆದಿರುವಂತಹ ಎಕ್ಸಾಂಪಲ್ಸ್ ಹೇಳ್ತೀನಿ ಯಾವ ರೀತಿ ಕೇಸ್ಗಳು ಬರುತ್ತೆ ಅನ್ನೋದನ್ನ. ಓಕೆ ಯಾವ್ದೋ ಒಂದು ಕೇಸ್ಗೆ ಚಿಕ್ಕಮಂಗ್ಳೂರು ಹೋಗಿದ್ವಿ ನಾವು. ಓಕೆ ಸರ್ ಚಿಕ್ಕಮಂಗ್ಳೂರು ಯಾವ್ದೋ ಒಂದು ಕೇಸ್ ಓಕೆ ಹೋಗಿದ್ವಿ, ಯಾವ್ದೋ ಒಂದು ಅದು ಒಳ್ಳೆ ಕಾರ್ ತರ ಇದೆ, ಯಾವ್ದೋ ಕಾಫಿ ಎಸ್ಟೇಟ್, ಅದು ಎಷ್ಟೋ ಒಳಗಡೆ ಹೋಗ್ಬೇಕು ಮಣ್ ರೋಡ್, ಓಕೆ ಫುಲ್ ಜಿಗಿ 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 ಮಳೆ, ಹೇಗೆ ಹೇಗೆ ಮಾಡ್ಕೊಂಡು ಹೋದ್ವಿ. ನಮ್ ಗಾಡಿ ಪಂಚರ್ ಆಯ್ತು ಅಂದ್ರೆ ಅಲ್ಲಿ ಆ ಮನೇಲಿರುವ ನೆಗೆಟಿವ್ ನಮ್ಮನ್ನ ಎರಡು ಸರಿ ಮೂರು ಸರಿ ಅಟ್ಯಾಕ್ ಮಾಡಿತ್ತು. ಹೌದು, ಒಂದು ದೊಡ್ಡಬಳ್ಳಾಪುರದಲ್ಲೇ ಗಾಡಿ ಪಂಚರ್ ಆಯ್ತು, ಮತ್ತೆ ಪಂಚರ್ ಹಾಕ್ಸಿದ್ವಿ, ಮತ್ತೆ ಅಲ್ಲಿಂದ ಬಂದ್ವಿ ಇನ್ನೊಂದು ಅರ್ಧ ತಾರೀಕು ಮತ್ತೆ ಅದೇ ಟೈರ್ ಪಂಚರ್ ಆಯ್ತು, ಮತ್ತೆ ಹಾಕ್ಸಿದ್ವಿ, ಟ್ಯೂಬೇ ಹೊಸದ್ ಹಾಕ್ಸಿದ್ವಿ ಸೆಕೆಂಡ್ ಟೈಮ್. ಓಕೆ ಕೊನೆಯಲ್ಲಿ ಚಿಕ್ಕಮಂಗ್ಳೂರು ಸಿಟಿ ರೀಚ್ ಆಗಿ ಅವ್ನು ಅಲ್ಲಿಂದ ಲೊಕೇಶನ್ ಕಳ್ಸಿದ್ರು, ಅವ್ರ ಮನೆಗೆ ಹೋಗ್ತಿದ್ವಿ. ಅಲ್ಲಿಂದ ಒಂದು 30 ಕಿಲೋಮೀಟರ್ ಹೋಗ್ಬೇಕು ಚಿಕ್ಕಮಂಗ್ಳೂರು ಒಳಗಡೆ ಎಲ್ಲ ಹೋಗ್ಬೇಕಿತ್ತು. ಓಕೆ ಹೋಗ್ತಾ ಇದೀವಿ, ಅರ್ಧದಲ್ಲಿ ಫುಲ್ ಮಳೆ, ಜೋರು ಮಳೆ, ಸಂಜೆ ಒಂದು 5-5:30 ಇದೆ. ಊಟ ಮಾಡಿರ್ಲಿಲ್ಲ, ಊಟ ಮಾಡೋಣ ಅಂತ ಒಂದ್ ಯಾವ್ದು ಹೋಟ್ಲು ಕಾಣಿಸ್ತು, ಹೋಟ್ಲ್ ಹತ್ರ ಹಾಕಿದ್ವಿ ಗಾಡಿ, ಹೋದ್ವಿ ಅಲ್ಲಿ ಊಟ ಮಾಡ್ಕೊಂಡು ಹೊರಗಡೆ ಬರ್ತೀವಿ, ಗಾಡಿ ಪಂಚರ್, ಮತ್ತೆ ಅದೇ ಟೈರ್, ಹೊಸ ಟ್ಯೂಬ್ ಹಾಕ್ಸಿ, ಟೈರ್ ಗೇರ್ ಎಲ್ಲ ಚೆನ್ನಾಗೇ ಇದೆ, ಮತ್ತೆ ಪಂಚರ್. ಏನ್ ಮಾಡೋ ತಲೆ ಕೆಟ್ಟೋಯ್ತು, ನನಗೆ ಡೌಟ್ ಆಯ್ತು ಈ ತರ ಎಲ್ಲ ಆಗಲ್ವಲ್ಲ ಇವತ್ತು ಅಂದ್ಬಿಟ್ಟು ನಾವು ಚೆಕ್ ಮಾಡಿದ್ವಿ, ಅಲ್ಲೇ ಕಾರೆಲ್ಲ ಕುತ್ಕೊಂಡು ಚೆಕ್ ಮಾಡಿದ್ವಿ. ಚೆಕ್ ಮಾಡಿದ್ರೆ ಎಫೆಕ್ಟ್ ನಗ್ತಾನು, ಅವನು ಬರ್ತೀರಾ ಮನೆಗೆ, ಬರ್ರಿ ಅದೇ ಬರ್ತೀರಾ ನೋಡೋಣ ಅಂತಾನೆ. ಸರಿ ಆಯ್ತು ಆಯ್ತು ಬಿಡಪ್ಪ, ನೀನೇ ದುಡ್ಡೊಂದು ಬಿಡು ಅಂತ ಹೇಳ್ಬಿಟ್ಟು ಮನೆಯವರಿಗೆ ಫೋನ್ ಮಾಡಿ ಹಿಂಗಾಗಿದೆ ಸ್ವಲ್ಪ ಬನ್ನಿ ಅಂತ ಹೇಳಿ ಅವರು ಕಾರಲ್ಲಿ ಬಂದ್ರು. ಓಕೆ ನಮ್ಮನ್ನೆಲ್ಲರನ್ನು ಪಿಕ್ ಮಾಡ್ಕೊಂಡು ಹೋದ್ರು, ಕಾರ್ನ ಹೇಗೇಗ ಮಾಡಿ ಸ್ಟಾಕ್ ಮಾಡ್ಕೊಂಡು ಸ್ಟೆಪ್ನಿ ಆಕ್ಚುಲಿ ಸ್ಟೆಪ್ನಿ ಹೋಗ್ಬಿಟ್ಟಿತ್ತು, ಅದು ಟೈರ್ ಸ್ವಲ್ಪ ಇದಾಗಿತ್ತು, ಓಕೆ ಸರ್, ಅದು ವಾಬ್ಲಿಂಗ್ ಆಗ್ತಿತ್ತು, ಆ ಸ್ಟೆಪ್ನಿನ ಚೇಂಜ್ ಮಾಡ್ಕೊಂಡ್ವಿ ಸದ್ಯಕ್ಕಿರಲಿ ಗ್ಯಾರೇಜ್ ತನಕ ಹೋಗೋದಕ್ಕೆ ಅಂತ ಮಾಡ್ಕೊಂಡು ಹೋದ್ವಿ. ಗ್ಯಾರೇಜ್ ಹತ್ರ ಬಿಟ್ವಿ, ಅವ್ರ ಪರಿಚಯದವ್ರ ಗ್ಯಾರೇಜ್ ಅಂತ, ಅದು ಬಿಟ್ಬಿಟ್ಟು ರೆಡಿ ಮಾಡಿ ಇಟ್ಟಿರಿ, ಕೀ ಇಲ್ಲೆಲ್ಲ ಕೊಟ್ಟಿರಿ ಪಕ್ಕದ ಮನೇಲಿ ಅಂತ ಹೇಳಿ ಹೊರಟ್ವಿ. ಅಲ್ಲಿಂದ ಕೇಸ್ ಮುಗಿಸ್ಕೊಂಡ್ ಬಂದು ಆಮೇಲೆ ಗಾಡಿ ತಗೊಂಡ್ ಬಂದ್ವಿ. ಓಕೆ ಸೊ ಅಲ್ಲಿಂದ ಸೀದಾ ಬೆಂಗಳೂರು ಬಂದ್ಬಿಟ್ವಿ ನಾವು ಅಷ್ಟೇ. ಓಕೆ ಮಾರನೇ ದಿನ ಆ ಸರೌಂಡಿಂಗ್ ಅಲ್ಲಿ ಎಷ್ಟಿತ್ತೋ ಕೇಸಸ್, ಆ ಕೇಸಸ್ ಇಂದ ಫೋನ್ ಬಂತ ನನಗೆ ಅವ್ರ ಮನೆಗಳಿಂದ. ಓಕೆ ಯಾರಮ್ಮ ಯಾರು ಹೇಳಿದ್ರು ನಿಮ್ಗೆ ಗೊತ್ತಿಲ್ಲ ಸರ್, ನಾವ್ ಹಿಂಗೆ ಹುಡುಕ್ತಾ ಇದ್ವಿ, ಸಿಕ್ಬಿಡ್ತು ನಿಮ್ ನಂಬರ್. ಓಕೆ ಅಲ್ಲ ನೀವು ಹುಡುಕ್ತಾ ಇದ್ರೆ ಬೇರೆಯವ್ರ ನಂಬರ್ ಸಿಕ್ಕಿರ್ಬೇಕಲ್ಲ, ನನ್ನ ನಂಬರ್ ಏನಕ್ಕೆ ಸಿಕ್ತು ಅಂತ ನಾನು ಕೇಳಿದೆ. ಗೊತ್ತಿಲ್ಲ ಸರ್ ಏನೋ ಮೈಂಡಿಗೆ ಬಂತು ಮಾಡ್ಬೇಕಂತ ಮಾಡಿದ್ವಿ. ಸೊ ಇದು ನಮ್ಮ ಹತ್ರ ಏನ್ ಶಕ್ತಿಗಳು ಇರ್ತಾವಲ್ಲ, ಹೌದು ಸರ್, ಇವ್ರುಗಳು ಕೆಲಸ ಮಾಡ್ತಾರೆ, ನಾನು ಹುಡುಕಲ್ಲ ಯಾರನ್ನು. ಓಕೆ ದೇ ಓನ್ಲಿ ಕಮ್ ಟು ಯು. ಕರೆಕ್ಟ್. ಈವನ್ ಇವಾಗ ನವೇಡೇಸ್ ಏನಾಗ್ತಿದೆ, ಇವಾಗ ಇತ್ತೀಚೆಗೆ ಒಂದು 6-7-8 months ಇಂದ ಸರ್ ಏನಾಗ್ತಿದೆ ಅಂದ್ರೆ, ನಾಳೆ ಬರೋ ಕೇಸ್ ಇವತ್ತು ಅಪ್ಡೇಟ್ ಆಗ್ತಿದೆ ನಮ್ಗೆ, ನೈಟ್ ಡ್ರೀಮ್ಸ್ ಅಲ್ಲಿ. ಪರ್ಫೆಕ್ಟ್. ಒಂದ್ ಯಾವ್ದು ಬಿಲ್ಡಿಂಗ್ ಕಾಣುತ್ತೆ, ಮನೆ ತೋರಿಸ್ತಾರೆ ಒಳಗಡೆ, ನೆಗೆಟಿವ್ ಎಲ್ಲೆಲ್ಲಿದೆ ಅನ್ನೋದು. ಸೊ ಇವ್ರುಗಳೇ ನಮ್ಗೆ ತಲುಪಿಸ್ತಾರೆ, ಅಗತ್ಯ ಇರುತ್ತೆ, ತೊಂದರೆ ಇರುತ್ತೆ ತುಂಬಾನೇ ಅಂತ ಕೇಸ್ಗಳೆಲ್ಲ ಇವರೇ ತಲುಪಿಸ್ತಾರೆ, ನಮ್ ತನಕ ಬರೋ ತರ ಮಾಡ್ತಾರೆ. ಕರೆಕ್ಟ್. ಸೊ ಅದು ನಮ್ ಮುಂಚೆನೆ ಗೊತ್ತಾಗುತ್ತೆ, ನಾವು ಏನಪ್ಪ ಏನೋ ಕನ್ಸ್ ಬಿತ್ತು ಏನು ಅಂತ ಯೋಚನೆ ಮಾಡ್ತಿರ್ತೀವಿ, ಫೋನ್ ಬಂದಿರುತ್ತೆ, ಫೋಟೋಸ್ ಕಳಿಸಿ ನಿಮ್ ಮನೆದು, ನಿಮ್ಮ ಮನೇಲಿ ಯಾರ್ಯಾರು ಇದಾರೋ, ಯಾರಿಗೆ ಸಮಸ್ಯೆ ಇದು ಕಳಿಸಿ ಅಂದ್ರೆ ಆ ಕೇಸ್ ನ ಚೆಕ್ ಮಾಡ್ತೀವಲ್ಲ, ಸೊ ಇಲ್ಲಿ ರಿಲೇಟೆಡ್ ಆಗುತ್ತೆ. ಓಕೆ. ಅವಾಗ ಆ ಶಕ್ತಿ ಅದು ಏನ್ ಪವರ್ ಇರುತ್ತೆ ಅದನ್ನ ಕರಿತೀವಲ್ಲ, ಕರೆದಾಗ ನಿನ್ನೆ ತೋರಿಸಿದ್ನಲ್ಲ ನಿನ್ಗೆಲ್ಲ ಅಂತ ಹೇಳ್ತಾರೆ. ಸೊ ಈ ತರ ಅಪ್ಡೇಷನ್ಸ್ ಬರ್ತಾ ಇರುತ್ತೆ ನಮ್ಗೆ. ಓಕೆ. ಓಕೆ. ಸೊ ಪ್ರಪಂಚ ಯಾವ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೋ ಇಲ್ಲೂ ಅದೇ ರೀತಿ ಅಪ್ಡೇಟ್ ಆಗ್ತಾ ಇರುತ್ತೆ, ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಓಕೆ. ನಿಮ್ ಟೀಮ್ ಅಲ್ಲಿ ಎಷ್ಟು ಜನ ಇದ್ದೀರಾ ಸರ್ ನೀವು? ನೀವು ಹೇಗೆ ಅಂದ್ರೆ? ಅಂದ್ರೆ ನಂದು ಇನ್ವೆಸ್ಟಿಗೇಷನ್ ಟೀಮ್ ಬೇರೆ, ಓಕೆ, ಸೊಲ್ಯೂಷನ್ ಟೀಮ್ ಬೇರೆ ಇದೆ. ಸೊಲ್ಯೂಷನ್ ಟೀಮ್ ಅಲ್ಲಿ ನಾವೊಂದು ಇಬ್ರು ಇದೀವಿ. ಓಕೆ. ಮೇನ್ ಇನ್ ಸಪೋರ್ಟ್ ಇವಾಗ ಇನ್ನೊಂದು ಇಬ್ರು ಮೂರು ಜನ ಇರ್ತಾರೆ, ಅವ್ರ ಅಗತ್ಯ ಆಯ್ತು ಅಂದ್ರೆ ಕರ್ಕೊಂಡ್ ಬರ್ತೀವಿ ಅವ್ರನ್ನು. ಹೆವಿ ಕೇಸಸ್ ಇತ್ತು, ಮೈ ಮೇಲೆ ಬರುವಂತದ್ದು ಎಗರಾಡ ಕೇಸ್ ಬಿಳಿತ್ತು ಅಂದ್ರೆ ಎಕ್ಸ್ಟ್ರಾ ಒಂದು 2-3 ಮೆಂಬರ್ಸ್ ನ ಹಾಕೊಂಡ್ ಬರ್ತೀವಿ, ಇದೇ ರಿಲೇಟೆಡ್ ಇದೇ ಫೀಲ್ಡ್ ಅಲ್ಲಿ ಅವ್ರನ್ನ. ಓಕೆ. ಇಲ್ಲ ಅಂದ್ರೆ ನಾರ್ಮಲ್ ರೆಗ್ಯುಲರ್ ಆಗಿ ಇತ್ತು ಕೇಸಸ್ ಅಂದ್ರೆ ಬರೀ ಇಬ್ರು ಬರ್ತೀವಿ ನಾವು. ಈಗ ನೀವು ಮೊದಲಿನ ತರ ಇದು ಮಾಡ್ತಿರಲ್ಲ ಇನ್ವೆಸ್ಟಿಗೇಷನ್ಸ್? ಇನ್ವೆಸ್ಟಿಗೇಷನ್ಸ್ ಮಾಡ್ತಿಲ್ಲ, ಇಲ್ಲಿ ಲಾಕ್ ಡೌನ್ ಆಮೇಲೆ ಲೊಕೇಶನ್ಸ್ ಸ್ವಲ್ಪ ಸಿಗ್ತಾ ಇಲ್ಲ, ಎಲ್ಲ ಔಟ್ ಆಫ್ ಇದೆ ಲೊಕೇಶನ್ಸ್. ಓಕೆ. ಸೊ ಅದು ವರ್ತ್ ಇಲ್ಲ ಅನ್ಕೊಂಡೆ ನಾನು.
ಅದು ನಾನು ಆಕ್ಚುಲಿ ಟೆಲಿವಿಷನ್ ಮಾಡ್ತಿದ್ರಲ್ಲ ಸರ್, ನೀವು ಬಿಟಿವಿಲಿ ಯಾವ್ದೋ ಒಂದೊಂದು ಟೆಲಿವಿಷನ್ ಬರ್ತಿತ್ತು, ನಾವು ಅದ್ರ ಅಲ್ಲಿಂದ ನೋಡಿದ್ ನಾನು ಆಕ್ಚುಲಿ ನಿಮ್ಮೊಂದು ಇಂಟರ್ವ್ಯೂ ಬಿಟಿವಿಲ್ ನೋಡಿದೆ ನಾನು ಆಕ್ಸಿಡೆಂಟ್ಲಿ. ನಾನು ಸುಮಾರು ವರ್ಷ ಹಿಂದೆ ಸರ್ ಇದು, ಸುಮಾರು ವರ್ಷ ಹಿಂದೆ ಅಲ್ಲಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಕ್ ಸ್ಟಾರ್ಟ್ ಮಾಡಿ ಹಿಂಗ್ ಮಾಡಿದ್ ನಾನು. ಯೂಶ್ವಲಿ ರಾತ್ರಿ ಊಟ ಮಾಡ್ಬೇಕಾದ್ರೆ ಒಂದು ಎಪಿಸೋಡ್ ನೋಡ್ತಿದ್ದೆ ನಾನು, ಹಾಗೆ ಹಂಗೆ ನೋಡಿ ಮಾಡ್ತಿದ್ದೆ ನಾನು. ಸೊ ಈಗ ಒಂದ್ ಸ್ವಲ್ಪ ಅನ್ಸು ಸರ್ ನಿಮ್ಗೆ. ಸೊ ಮೈ ಹೋಲ್ ಅಬ್ಜೆಕ್ಟಿವ್ ವಾಸ್ ನಮ್ಮ ಕಡೆಯಿಂದ ನಿಮ್ಗೆ ಹೇಗೆ ಹೆಲ್ಪ್ ಮಾಡಬಹುದು, ಯಾವ ತರ ಫೆಸಿಲಿಟೇಟ್ ಮಾಡಬಹುದು, ಯಾರಿಗೆ ಆಗ್ಲಿ ಸರ್ ನಮ್ಮಿಂದ ಒಂಚೂರು ಹೆಲ್ಪ್ ಆದ್ರೆ ಹೆಲ್ಪ್ ಆಗ್ಲಿ. ಇದು ಒಂಥರ ಸಮಾಜ ಸೇವೆ ಸರ್, ಇದು ಹೇಳಕ್ ಆಗಲ್ಲ ನಾವು. ಈ ಪೊಲಿಟಿಷಿಯನ್ಸ್ ಎಲ್ಲ ಹೇಳ್ತಾರೆ ಆತರ ಹೇಳಕ್ ಆಗಲ್ಲ, ಇದು ಇದು ಒಂದ್ ಸೇವೆ ಸರ್. ಸೊ ನನ್ನ ಅದೇ ಎಂಡ್ ಆಫ್ ದ ಡೇ ನಿಮ್ಮ ಹತ್ರ ಬಂದು ಭೇಟಿ ಆದ್ರೂ ಹೌ ಡು ವಿ ಕಂಟಿನ್ಯೂ ದ ಜರ್ನಿ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮಿ ಅಷ್ಟೇ, ಬೇರೇನಿಲ್ಲ ಸರ್. ಇದಕ್ಕೆಲ್ಲ ಒಂದು ಪ್ಲಾನ್ ಮಾಡ್ತಾ ಇದೀನಿ ನಾನು ಖಂಡಿತ ಮಾಡಿ ಸರ್, ದಯವಿಟ್ಟು. ಇದು ಒಂದ್ ಕೈಯಿಂದ ಆಗಲ್ಲ, ಇದು ಸಾಕಷ್ಟು ಕೈಗಳು ಸೇರಿದ್ರೆ ಅದು. ಹೌದು ಇಲ್ಲ ಸರ್, ಇದು ಬಹಳಷ್ಟು ಇದೆ ಸರ್, ಬಹಳಷ್ಟು ಇದೆ. ಬಟ್ ಏನಾದ್ರೆ ಸರ್, ಕಾಮನ್ ಮೈಂಡ್ಸ್ ಬಹಳ ಮುಖ್ಯ ಸರ್. ಹೌದು, ನಮ್ಮ ಮೈಂಡ್ಸ್ ಬಹಳ ಯೂನಿಟಿ ಆಗಿರ್ಬೇಕು, ಬಿಕಾಸ್ ನೆಗೆಟಿವ್ ಫೋರ್ಸ್ ಚಾನ್ಸ್ ಕೊಡಬಾರ್ದು ಸರ್ ಒಳಗೆ ಬರಲಿಕ್ಕೆ. ನಮ್ಮ ಮೈಂಡ್ಗಳು ಏನಾದ್ರು ಶ್ಯಾಟರ್ ಆದ್ರೆ. ಹೌದು ಸರ್, ಬಹಳ ಕಷ್ಟ ಅವ್ರಿಗೆ, ಗ್ರಿಪ್ ಸಿಕ್ಬಿಡುತ್ತೆ, ಅಡ್ವಾಂಟೇಜ್ ಅಲ್ಲ ಸರ್. ಅದೇ ಸರ್, ಇನ್ವೆಸ್ಟಿಗೇಷನ್ ಟೀಮ್ ನಿಮ್ದು ಸಪರೇಟ್ ಇದೆ? ಸಪರೇಟ್ ಇದೆ. ಸೊ ಇದು ಲಾಕ್ ಡೌನ್ ಅದು ಇದು ಲೊಕೇಶನ್ಸ್ ಕೊರತೆಯಿಂದ ಇಲ್ಲ. ಇನ್ನೊಂದೇನು ಅಂದ್ರೆ, ಸುಮಾರು ಏನಾಗುತ್ತೆ ಅಂದ್ರೆ, ಶೂಟ್ ಮಾಡ್ತೀವಿ, ಎಲ್ಲ ಎವಿಡೆನ್ಸ್ ಗಳು ಸಿಕ್ಕಿರ್ತವೆ, ಟೆಲಿಕಾಸ್ಟ್ ಮಾಡ್ಬೇಡಿ ಸರ್ ಅಂತ, ಅಪ್ಲೋಡ್ ಮಾಡ್ಬೇಡಿ ಸರ್, ಮರ್ಯಾದೆ ಪ್ರಶ್ನೆ ಅಂತಾರೆ. ಏನ್ ಮಾಡ್ತೀರಾ, ಮನೆ ನಮ್ದು ಗೊತ್ತಾಗ್ಬಿಟ್ರೆ ನಾಳೆ ದಿನ ಅಕ್ಕಪಕ್ಕದವರು. ಹೌದು, ಇವೆಲ್ಲ ಒಂದಷ್ಟು ನಮ್ಗೆ ಗೊಂದಲಗಳಿತ್ತು. ನಾವು ನೋಡಿ ನೋಡಿ ಸರಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು. ಸುಮ್ನೆ ಯಾಕೆ ನಮ್ಮಿಂದ ಇನ್ನೊಬ್ರು ತೊಂದರೆ ಆಗ್ಬಾರ್ದು. ಹೌದು ಸರ್, ಹೌದು. ನಾನು ಇದು ಅಷ್ಟೇನೆ, ಕೆಲವೊಂದು ಆಡಿಯೋಸ್ ವಿಡಿಯೋಸ್ ಹಾಕ್ತೀನಿ, ಸ್ಟಾರ್ಟಿಂಗ್ ಪರ್ಮಿಷನ್ ಕೊಡ್ತಾರೆ, ಹಾಕಿದ್ಮೇಲೆ ಅದೇನಾಗುತ್ತೋ ಗೊತ್ತಿಲ್ಲ, ಅವ್ರಿಗೆ ಬೇಡ ಸರ್ ತೆಗೆದ್ಬಿಡಿ, ಗೊತ್ತಾಗೋಗುತ್ತೆ ಅಕ್ಕಪಕ್ಕದ ಮನೆಯವರು ಮರ್ಯಾದೆ ಇಲ್ಲ ಸರ್. ಈ ತರ ಸುಮಾರು ಜನ ಇರುತ್ತೆ, ನಾಲೆಜ್ ಸಿಗುತ್ತೆ ಸರ್, ಜನರಿಗೆ ಧೈರ್ಯ ಬರುತ್ತೆ ಮಾತಾಡೋದಕ್ಕೆ, ಇಲ್ಲ ಧೈರ್ಯ ಕಮ್ಮಿ ಆಗ್ಬಿಡುತ್ತೆ ಸರ್. ಅದು ಅವ್ರಿಗೆ ಬರ್ಬೇಕದು. ನಾವು ನಾವು ಏನಕ್ಕೆ ಅದನ್ನ ಹಾಕ್ತಿವಿ ಅಂದ್ರೆ, ಅದು ಕೆಲವ್ರಿಗೆ ಅದರಿಂದ ಎಲ್ಲಾನು ಯೂಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಒಂದು ಪಾಯಿಂಟ್ ಕೂಡ ಅವ್ರಿಗೆ ಇದಾದ್ರು ಅರ್ಥ ಮಾಡ್ಕೊಂಡ್ರು, ಸೊ ಅವ್ರು ನೆಕ್ಸ್ಟ್ ಅದನ್ನ ತಪ್ಪು ಮಾಡಕ್ ಹೋಗಲ್ಲ. ಅದರ ಒಂದು ಯಾಕಂದ್ರೆ ಅವರು ಅಂತ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಳ್ಳಲ್ಲ. ಓಕೆ, ಸೊ ಆ ಒಂದು ಟೆನ್ಷನ್ ಇಂದ ಹಾಕ್ತೀವಿ ನಾವು ಅಷ್ಟೇ. ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಸರ್, ಬೇಜಾರು ಮಾಡ್ಕೋಬಿಡಿ, ಕೇಳ್ತಿದ್ದೀನಿ, ಕ್ಯೂರಿಯಾಸಿಟಿ ಕ್ವೆಶನ್. ಹೌ ಡು ಯು ರನ್ ಯುವರ್ ಫೈನಾನ್ಸಸ್ ಸರ್? ನೀವು ಹೇಗೆ ನಿಮ್ಮ, ಬಿಕಾಸ್ ಇದನ್ನ ನೀವು ಫುಲ್ ಟೈಮ್ ಮಾಡ್ತೀರಾ, ನೀವು ಒಂದು ಜಾಬ್ ಹೋಗ್ತೀರಾ, ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಅಂಡ್ ಲೈಫ್ ನ ಕೇಳ್ಕೋಬೇಕಾಗಿತ್ತು. ನಾನು ಮುಂಚೆ ನಾನು ಎರಡು ಬ್ಯಾಲೆನ್ಸ್ ಮಾಡ್ತಿದ್ದೆ, ಅಂದ್ರೆ ಜಾಬ್ ಮಾಡ್ತಿದ್ದೆ, ITC ಅಲ್ಲಿ ನಾನು ಮಾರ್ಕೆಟಿಂಗ್ ಮಾಡ್ತಿದ್ದೆ. ಓಕೆ ಸರ್. ಸೊ ಅದು ಇದು ಎರಡು ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದೆ, ಬಟ್ ಆಗ್ತಿರ್ಲಿಲ್ಲ ಎರಡು. ಓಕೆ, ಇವಾಗ ಏನೋ ಎಮರ್ಜೆನ್ಸಿ ಇದೆ, ಯಾರೋ ಒಂದು ಫೋನ್ ಮಾಡಿದ್ರು ಹೋಗ್ಲೇಬೇಕು, ಇಲ್ಲ ನಾನು ಬಿಟ್ಟು ಹೋಗಕ್ಕಾಗಲ್ಲ ಜಾಬ್. ಓಕೆ, ಹೋಗಿಲ್ಲ ಅಂದ್ರೆ ನನ್ ಸೊಪ್ಪಲ್ಲ. ಓಕೆ, ಸುಮಾರು ಸರಿ ಈ ತರ ಆಗಿ ಆಫೀಸ್ ಅಲ್ಲೂ ಗಲಾಟೆಗಳಾಯ್ತು. ಓಕೆ, ಮ್ಯಾನೇಜರ್ಗೂ ನನ್ಗೂ ಸುಮಾರು ಗಲಾಟೆಗಳಾಯ್ತು, ಒಂದಲ್ಲ ಎರಡಲ್ಲ, ಅದು ಸುಮಾರು ಆಯ್ತು ಬಿಡಿ. ನೀನ್ ಕೆಲಸ ಸರಿಗೆ ಮಾಡ್ತಿಲ್ಲ, ನೀನ್ ಅಲ್ಲೆಲ್ಲ ಹೋಗ್ಬಿಡ್ತೀಯ, ಇಲ್ಲೆಲ್ಲ ಹೋಗ್ಬಿಡ್ತೀಯ, ಈ ತರ ಎಲ್ಲ ಮಾತುಗಳಾಯ್ತು. ಕೊನೆಗೆ ಯೋಚನೆ ಮಾಡಿ ಸರಿ ಆಯ್ತು, ಒಂದ್ ಕಡೆ ಇರೋಣ ಅಂತ ಹೇಳ್ಬಿಟ್ಟು ಜಾಬ್ ನ ಡ್ರಾಪ್ ಮಾಡಿದೆ. ನನಗಿದೆ ಮುಖ್ಯ ಅನ್ನಿಸ್ತು, ಜಾಬ್ ನ ಡ್ರಾಪ್ ಮಾಡಿದೆ. ಫೈನಾನ್ಶಿಯಲ್ ಯಾವ ರೀತಿ ರನ್ ಆಗ್ತಿದೆ ಅಂದ್ರೆ, ಇವಾಗ ಸದ್ಯಕ್ಕೆ ನಾನು ಒಂದ್ ಕೇಸ್ ಗೆ ನಂದು ಫೀಸ್ ಅಂತ ಒಂದ್ 3000 ರುಪೀಸ್ ಚಾರ್ಜ್ ಮಾಡ್ತೀನಿ ಇನ್ ಬ್ಯಾಂಗ್ಳೂರ್ ಇದ್ರೆ. ಇನ್ ಬ್ಯಾಂಗ್ಳೂರ್ ಇದ್ರೆ ಫೀಸ್, ನನ್ ಫೀಸ್. ಓಕೆ, ಯಾಕಂದ್ರೆ ನಾವ್ ಇಬ್ರು ಇದೀವಿ, ಸೊ ಇಬ್ರು ಅವ್ನ ಮನೇನು ನಡಿಬೇಕು, ನನ್ ಮನೇನು ನಡಿಬೇಕು. ಹೌದು ಸರ್, ಅದ್ ನನ್ಗೆ ಅದೇ ಬಹಳ ಮುಖ್ಯ ಆಗಿದೆ. ಸೊ ಔಟ್ ಆಫ್ ಬ್ಯಾಂಗ್ಳೂರ್ ಅಂದ್ರೆ ನಾನು ಮೈಸೂರು ತುಮಕೂರು ಈ ತರ ಔಟ್ ಆಫ್ ಇತ್ತು ಅಂದ್ರೆ 5000 ಚಾರ್ಜ್ ಮಾಡ್ತೀನಿ. ಬರೋ ಹೋಗೋ ಟ್ರಾನ್ಸ್ಪೋರ್ಟೇಷನ್, ಪೆಟ್ರೋಲ್, ಅದು ಎಲ್ಲ ಇರ್ತದೆ. 100% ಸರ್, ನೀವು ಕಾರಲ್ಲಿ ಬಂದ್ರೆ ಒಂದ್ಸಾವಿರ ಪೆಟ್ರೋಲ್ ಗೆ ಬೇಕು ನಿಮ್ಗೆ. ಸೊ ಹಾಗಾಗಿ ಈ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ನನ್ಗೆ ಏನಂದ್ರೆ, ನನ್ಗೆ ದುಡ್ಡು ಕೂಡಿಡ್ಬೇಕು, ಮುಂದೆ ಏನಾಗುತ್ತೋ ಇವೆಲ್ಲ ನನ್ಗೆ ಮೈಂಡ್ ಅಲ್ಲಿ ಇಲ್ವೇ ಇಲ್ಲ. ನನಗೆ ಕರೆಕ್ಟ್, ಪ್ರತಿಯೊಬ್ಬರ ಮನೇಲಿ ಇರುತ್ತೆ, ತಂದೆ ತಾಯಿ ಹೆಂಡತಿ ಅಂದ್ಮೇಲೆ ಹೇಳ್ತಾರೆ, ಏನು ಇಟ್ಟಿಲ್ಲ ನೀನು, 1 ರೂಪಾಯಿ ಇಟ್ಟಿಲ್ಲ. ಇವತ್ತಿಗೂ ನಮ್ಮಲ್ಲಿ ಅದೇ ಮಾತು ಜಗಳ, ಏನು 1 ರೂಪಾಯಿ ಇಟ್ಟಿಲ್ಲ, ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಎಲ್ಲೋ ಹಾಸ್ಪಿಟಲ್ ಗೆ ಹೋಗಬೇಕಾಯ್ತು, ದುಡ್ಡು ಬೇಕಾಗುತ್ತೆ, ಏನ್ ಮಾಡ್ತೀನಿ ಅಂತ ಯಾರ ಕೇಳ್ತೀಯ ಅಂತ ಕೇಳ್ತಾರೆ. ಹೌದು, ನಾನು ಹೇಳ್ತೀನಿ, ಮೇಲ್ಗಡೆ ಒಬ್ಬ ಇದಾನೆ, ಆ ಪರಿಸ್ಥಿತಿಗೆ ನಮ್ಮನ್ನ ತರಲ ಬಿಡು ಅಂತ ಹೇಳ್ತೀನಿ. ನಾನು ಒಂದೇ ಮಾತು, ನನಗೆ ಅವನ ಮೇಲೆ ನಂಬಿಕೆ ಇದೆ. ಆತರ ಎಲ್ಲ ಮಾಡಂಗಿದ್ರೆ ಅವ್ನು ನನ್ಗೇನ್ ಈ ಫೀಲ್ಡ್ ಕರೀತಿದ್ದ ಸರ್? ನೀವ್ ಎಲ್ಲಿರುತ್ತೆ ಸರ್ ಬೆಂಗಳೂರಲ್ಲಿ? ನಿಯರ್ ಬನಶಂಕರಿ. ನಿಯರ್ ಬನಶಂಕರಿ, ನಾನು BTM ಅಲ್ಲಿ ಇದ್ದೀನಿ ಸರ್. ನಾನು BTM ಅಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಕೆಲಸ. ಓಕೆ ಓಕೆ, ವೈಟ್ ಫೀಲ್ಡ್ ಗೆ ಹೋಗಿ ಸಿಗೋ ಇದೆಯಲ್ಲ, ಸಿಗೋ ಸಿಗೋ ಸರ್. ನೀವ್ ಯಾವಾಗಾದ್ರೂ ಕರೀರಿ, ಬರ್ತೀನಿ. ನಾವು 1ನೇ ತಾರೀಕು ಫ್ರೀ ನೋಡೋಣ. ಹಾ,
ಸರ್ ನೀವ್ ಯಾವಾಗ್ಲೂ ಕರೀರಿ, ತೊಂದ್ರೆ ಇಲ್ಲ, ನಾನು ಬಂದು ಹೋಗ್ತೀನಿ. ನಿಮ್ಗೂ ತೊಂದ್ರೆ ಆಗಕೂಡುದು, ಬಹಳ ಮುಖ್ಯ. ಕೋವಿಡ್ ಅಲ್ಲ ಸರ್, ನಾವು ಸೇಫ್ ಆಗಿರ್ತೀವಿ, ಎಲ್ಲರೂ ಸೇಫ್ ಇರ್ಕೊಡುದು ಅದಕ್ಕೆ ಸರ್. ಸರ್ ಲಾಸ್ಟ್ ಒನ್ ಲಾಸ್ಟ್ ಥಿಂಗ್ ಸರ್, ಐ ರಿಮೆಂಬರ್ ನಿಮ್ಮ ಒಂದು ವಿಡಿಯೋ ತುಂಬಾ ಚೆನ್ನಾಗಿ ನಂಗೆ ನೆನಪಿದೆ. ನಾನು ಹೈದರಾಬಾದ್ ಅಲ್ಲಿ ನೋಡಿದ ವಿಡಿಯೋ, ನೀವ್ ಒಂದ್ ಕಡೆ ಹೋಗ್ತೀರಾ ಇನ್ವೆಸ್ಟಿಗೇಷನ್ ಮಾಡ್ತೀರಾ, ಇನ್ವೆಸ್ಟಿಗೇಷನ್ ಆದ್ರೆ ಮನೆಗೆ ವಾಪಸ್ ಬರ್ತೀರಾ. ನೀವು ಮನೆಗೆ ವಾಪಸ್ ಬಂದ್ಮೇಲೆ ನಿಮ್ಗೊಂದು ರಾತ್ರಿ ಕನ್ಸು ಬರುತ್ತೆ, ನಿಮ್ನ ಯಾರೋ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಅಂತ. ನೀವು ನಿಮ್ಮ ಗುರುಗಳಿಗೆ ನೆಕ್ಸ್ಟ್ ದಿನ ಫೋನ್ ಮಾಡ್ತೀರಾ, ನೀವ್ ಅವ್ರ ಹತ್ರ ಮಾತಾಡ್ತೀರಾ, ಅವ್ರು ನಿಮ್ಗೆ ವಿಡಿಯೋ ಕಾಲ್ ಅಲ್ಲಿ ಬರಕ್ ಹೇಳ್ತಾರೆ, ನೀವ್ ವಿಡಿಯೋ ಕಾಲ್ ಅಲ್ಲಿ ಇಡೀ ಮನೆ ತೋರಿಸ್ತೀರಾ, ಒಂದು ಮೂಲೆಯಲ್ಲಿ ಯಾರೋ ಕೂತಿರ್ತಾರೆ ಸರ್. ಬೆಡ್ಶೀಟ್ ಒಳಗಡೆ ಎರಡಿತ್ತು. ಹೌದು ಸರ್, ಇದು ನಿಜವಾಗ್ಲೂ ಆಗತ್ತೆ ಸರ್. ಯಾಕಂದ್ರೆ ಆ ಕನ್ಸಿಂದ ನನ್ಗೆ, ಆ ಕನ್ಸುಗೂ ನನಗ್ ಬಂದ ಕನ್ಸು ಸರ್, ಮತ್ತೆ ಇದನ್ನು ನಂಗೆ ಅವಾಗ ಫ್ಲಾಶ್ ಆಗಿತ್ತು. ಹೌದು, ನಿಮ್ಗೂ ಇದೇ ತರ ಆಗಿತ್ತು, ಮನೆಗೆ ಯಾರೋ ಬಂದಿರಬಹುದು ಅಂತ ಅನ್ಸ್ತು ಸರ್. ಆಕ್ಚುಲಿ ಅದು ಬಂದು 15 ಡೇಸ್ ಮೇಲೆ ಆಗೋಗಿತ್ತು. ಓಕೆ, ಶೂಟ್ ಮಾಡ್ಕೊಂಡ್ ಬಂದ್ವಿ, ಯಾವ್ದೋ ಧಾರವಾಡ ಹುಬ್ಳಿನೋ ಎಲ್ಲ ಹೋಗಿದ್ವಿ ನಾವು. ಕರೆಕ್ಟ್ ಸರ್, ಹುಬ್ಳಿ ಇದು ಏನದು ಸರ್, ಅದು ಈ ಲಕ್ಷ್ಮೇಶ್ವರ್ ಹೋಗೋ ದಾರಿಯಲ್ಲಿ ಸಿಗುತ್ತದು. ಹೌದು ಸರ್, ಸ್ಪಾಟ್ ಮುಗಿಸ್ಕೊಂಡ್ ಬಂದಿದ್ವಿ. ಬಂದ್ ನಾರ್ಮಲ್ ಆಗಿದ್ದೀನಿ, ನಾನು ಜನರಲ್ ಆಗಿದ್ದೀನಿ. ಓಕೆ ಸರ್, ಇದ್ರೆ ಎಫೆಕ್ಟ್ ಆಗ್ತಿತ್ತು ನನಗೆ. ಓಕೆ, ಬಟ್ ನಮ್ ಅದೇ ಇದ್ರಲ್ಲಿ ಇರ್ತೀವಲ್ಲ, ಏನೋ ಅಂದ್ಬಿಟ್ಟು ನಾನು ಕೇರ್ಲೆಸ್ ಆಗಿದ್ದೆ, ಯಾರೋ ಬಂದಿರ್ತಾರೆ ಹೋಗ್ಲಿ ಬಿಡೋ ಸುಮ್ಮನಾದ್ರೆ. ಓಕೆ, ಅದು ಡೈಲಿ ಆಗ ಸ್ಟಾರ್ಟ್ ಆಯ್ತು. ಒಂದಿನ ಅವತ್ತು ಸಂಡೆ ಮನೇಲಿ ನಾನ್ ವೆಜ್ ಮಾಡಿದ್ರು ಮಧ್ಯಾಹ್ನ, ಊಟ ಮಾಡಿ ಜಸ್ಟ್ ನಾನು ಬಂದು ಹಿಂಗೆ ಮಲಗಿಲ್ಲ, ನಾನು ಸುಮ್ನೆ ಗೋಡೆಗೆ ಹೊರಕೊಂಡು ಬೆಡ್ ಮೇಲೆ ಫೇಸ್ಬುಕ್ ಏನೋ ಯೂಸ್ ಮಾಡ್ತಿದ್ದೆ. ಓಕೆ, ಮಾಡ್ತಾ 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 ಹಂಗೆ ನಿದ್ದೆ ಹೇಳ್ತಿದ್ದೆ ನನಗೆ. ಪಕ್ಕದಲ್ಲೇ ಮಕ್ಕಳೆಲ್ಲ ಇದಾರೆ, ವೈಫ್ ಇದ್ದಾಳೆ, ಎಲ್ಲ ಎದ್ದೇ ಇದಾರೆ, ಅವ್ರೇನು ಮಲಗಿಲ್ಲ, ಮಕ್ಕಳೇನು ಆಟ ಆಡ್ತಾರೆ ಕುತ್ಕೊಂಡಿದ್ದಾರೇನೋ. ಇದಕ್ಕಿದ್ದಂಗೆ ಅಟ್ಯಾಕ್ ಆಯ್ತು ನನ್ಮೇಲೆ, ಸುಮ್ನೆ ಹಂಗೆ ಹಂಗೆ ಫೋನ್ ನೋಡ್ಕೊಂಡು ಹಂಗೆ ನಿದ್ದೆ ಹೇಳಿತ್ತು, ಫೋನ್ ಹಂಗೆ ಕೈಯಲ್ಲೇ ಇದೆ, ಅಟ್ಯಾಕ್ ಆಯ್ತು. ಓಕೆ, ನಾನ್ ಹಾಡಾಗ್ಲೇ ಮಕ್ಕಳು ನಿಂಗೆ ಬಂದು ಅಟ್ಯಾಕ್ ಮಾಡ್ತಾರಲ್ಲ ಇವರು ಅನ್ಬಿಟ್ಟು ಸರ್, ನನಗೆ 15 ದಿನದಿಂದ ಅದು ಎಫೆಕ್ಟ್ ಆಗ್ತಿದ್ದಿಲ್ಲ. ಹೌದು ಸರ್, ನಮ್ ಗುರುಗಳಿಗೆ ಕಾಲ್ ಮಾಡ್ಬೇಕು ಅಂತ ಅನ್ಸುತ್ತೆ, ಬಟ್ ಮಾಡಕ್ ಆಗ್ತಿಲ್ಲ, ಮಾಡೋ ಅವಕಾಶ ಸಿಗ್ತಿಲ್ಲ ನನಗೆ ಏನೋ ಒಂದ್ ಅಡೆತಡೆ. ಓಕೆ, ಅಟ್ಯಾಕ್ ಆಗಿದ್ದು ನೆಕ್ಸ್ಟ್ ಸೆಕೆಂಡ್ ಕಂಡ್ಬಿಟ್ಟೆ ನಾನು ಬೆಚ್ಚಬಿದ್ದು. ಓಕೆ, ಅವನ್ ಬರೆದ್ರು ನನ್ ಮಕ್ಕಳು ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೀನಿ, ಫೋನ್ ಬಂತು, ಯಾರ್ದು ನಮ್ ಗುರುಗಳೇ ಫೋನ್ ಮಾಡಿದ್ರು. ಓಕೆ, ಓಹ್ ಕರೆಕ್ಟ್ ಟೈಮ್ ಫೋನ್ ಮಾಡೋ ಅಂದ್ಬಿಟ್ಟು ಎತ್ತದೆ, ಹೇಗಿದ್ರೆ ಜನರಲ್ ಟಾಕ್ ಮಾತಾಡಿದ್ವಿ, ಹೇಗಿದ್ರೆ ಏನು ಊಟ ಆಯ್ತಾ ಇವೆಲ್ಲ ಮಾತಾಡಿದ್ವಿ. ಓಕೆ ಸರ್, ಅದಾದ್ಮೇಲೆ ಇನ್ನೊಂದ್ ವಿಷಯ ಗುರುಗಳೇ ಅಂದೆ, ಏನೋ ಅಂದ್ರು, ಏನೋ ಇದ್ದಂಗಿದೆ ಮನೇಲಿ ಅಂದೆ, ಇದೇ ಆಯ್ತಲ್ಲ ಕತೆ ಅಂತ ಬೈದ್ರು. ಬೇಡ ಬೇಡ ಅಂದ್ರು, ಅದೇ ಕೆಲಸ ಮಾಡ್ತೀವಲ್ಲ ಅಂದ್ಬಿಟ್ಟು ಮೋಲಿ ಸಾಬಾ ನಮ್ ಗುರುಗಳು, ಬೇಡ ಬೇಡ ಅಂತ ಸರಿ ಇದ್ ಮಾಡಿದ್ರು, ನೀನು ಅದೇ ಮಾಡ್ತೀನಿ ಅಂತ ಮಾಡ್ತೀಯ, ಸರಿ ಆಯ್ತು ವಿಡಿಯೋ ಕಾಲ್ ಮಾಡಿ ನೋಡೋಣ ಏನಿದ್ಯಾ ಅಂದ್ರು. ಮನೇಲಿ ಇರೋದನ್ನೆಲ್ಲ ಆಚೆ ಕಳ್ಸ್ಬಿಟ್ಟೆ, ಮಕ್ಕಳನ್ನೆಲ್ಲ ಕಳ್ಸ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸ್ಕೊಂಡ್ ಬಂದೆ. ಬೆಡ್ ಹತ್ರಕ್ಕೆ ಬಂದು ಬಂದೆ ರಿಟರ್ನ್, ಮತ್ತೆ ಇನ್ನೊಂದ್ಸಲ ಹಂಗೆ ಮುದ್ದೆ ಮುದ್ದೆ ಅವ್ರಿಗೆ ಗೈಡ್ ಮಾಡಿದ್ರು, ಇನ್ನು ಮುಂದೆ ಬಾ ಲೆಫ್ಟ್ಗೆ ಬಾ ರೈಟ್ಗೆ ಬಾ ಗೈಡ್ ಮಾಡಿದ್ರು. ಹಂಗೆ ನಿಂತ್ಕೊ ತೋರಿಸ್ತೀನಿ ಫೋಟೋ ತೆಗೆದು ಅಂದ್ಬಿಟ್ಟು, ನನಗೆ ಕಾಣಿಸ್ತಿಲ್ಲ ವಿಡಿಯೋಲ್ಲಿ, ಅವ್ರಿಗೆಲ್ಲ ಕಾಣಿಸ್ತಿದೆ ಅಂದ್ರೆ ಅವ್ರ ಪವರ್ ಜನರೇಟ್ ಮಾಡಿದ್ದಾರೆ ಏನಿದೆ ಅನ್ನೋದು ನೋಡೋದಕ್ಕೆ. ಜನರೇಟ್ ಮಾಡಿ ಅಲ್ಲಿ ಅದನ್ನ ಇನ್ನೊಂದ್ ಮೊಬೈಲ್ ಅಲ್ಲಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ವಿಡಿಯೋ ಮತ್ತೆ ಫೋಟೋ. ಬಹಳ ಬೆಚ್ಚ ಬೀಳಿಸ್ತು ಸರ್ ಅದು. ಮಾಡ್ಬಿಟ್ಟು ಏನ್ ನನ್ಗೇನು ಕಾಣ್ತಿಲ್ಲ ಅಂದ್ರೆ, ನಾನು ನಿನ್ಗೇನ್ ಕಾಣುತ್ತೆ, ನಿನ್ಗೆ ಇರೋ ನಾನು ಕಳಿಸ್ತೀನಿ ಅನ್ಬಿಟ್ಟು ಕಳ್ಸೋದ್ರ ಆಮೇಲೆ ಕಳ್ಸೋದ್ ನೋಡಿ ನಾನೇ ದಂಗಾಗ್ಬಿಟ್ಟು, ಏನ್ ಗುರು ಇದು ಅಂದ್ಬಿಟ್ಟು. ಆಮೇಲೆ ಫೋನ್ ಮಾಡಿದ್ರು ಮತ್ತೆ, ನೀನೇನೋ ಅಲ್ಲಿ ಇಲ್ಲಿ ಹೋಯ್ತಿ ಎಲ್ಲಾರನು ಕರ್ಕೊಂಡ್ ಬಂದು ಬೆಡ್ ಮೇಲೆ ಮಲಗಿಸ್ಕೊಂತಿಲ್ಲ ಅಂದ್ರೆ, ಅಯ್ಯೋ ಏನ್ ಮಾಡ್ತೀರಾ ನಮ್ಮ ಮನೆ ಬರ ಅನ್ಬಿಟ್ಟು ಸುಮ್ಮನಾದೆ ಆಮೇಲೆ. ಬಟ್ ನೀವ್ ಈಗ ಇಂಪ್ರೂವೈಸ್ ಆಗಿರಲಿಲ್ಲ ಸರ್, ಪ್ರೇಯರ್ಸ್ ಅಲ್ಲಾಗ್ಲಿ ಅಂದ್ರೆ ನನ್ ಮುಂಚೆ ಇಲ್ಲ, ಮುಂಚೆನೂ ಇತ್ತು ಪವರ್ಸ್, ಬಟ್ ನನ್ಗೆ ಇವೆಲ್ಲ ನನ್ಗೆ ಮೈಂಡ್ ಬರ್ಲಿಲ್ಲ ಸಾಲ್ವ್ ಮಾಡ್ಬೇಕು ಇವೆಲ್ಲ. ನನ್ ಇಂಟೆನ್ಷನ್ ಏನಿತ್ತು ಅಂದ್ರೆ, ಈ ನೆಗೆಟಿವ್ ಎನರ್ಜಿಗಳು ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬಲ್ಲ, ನಿಜಾನ ಸತ್ಯ ಅನ್ನೋ ನನ್ ಮೈಂಡ್ ಅಲ್ಲಿ ಇತ್ತು. ಓಕೆ ಸರ್, ಸತ್ಯ ಆದ್ರೆ ಇದನ್ನ ತೋರ್ಸೋಣ ಜನಗಳಿಗೆ, ಸುಳ್ಳು ಅಂದ್ರೆ ಸುಳ್ಳು ಅಂತ ಪ್ರೂವ್ ಮಾಡೋಣ. ಕರೆಕ್ಟ್, ಹೋದಾಗ ಸುಮಾರು ಎಫೆಕ್ಟ್ ಗಳಾಯ್ತು, ಸೊ ಅವಾಗ ನಾನು ನಂಬಕ್ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ಕೆಲವೊಂದು ಕ್ಯಾಪ್ಚರ್ ಮಾಡಿದ್ವಿ, ಸುಮಾರು ಎವಿಡೆನ್ಸ್ ಗಳು ಸಿಕ್ತು, ವಿಡಿಯೋ ಎವಿಡೆನ್ಸ್ ಸಿಕ್ತು. ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಫೋಟೋ ಎವಿಡೆನ್ಸ್ ಗಳು ಸಿಕ್ತು, ಅದನ್ನೆಲ್ಲ ಚಾನೆಲ್ ಗಳಿಗೆಲ್ಲ ತಗೊಂಡೋದ್ವಿ, ಕೊಟ್ವಿ, ಅವರೆಲ್ಲ ಎಂಟರ್ ಆಗ್ತಿದ್ದಂಗೆ ನಾವು ಫುಲ್ ಜೋಶ್ ಅಲ್ಲಿ ಇದ್ರು ಒಳಗಡೆ, ಐ ಮೀನ್ ಸ್ಟಾಫ್, ಹೆಸರು ಬೇಡ ಯಾವ ಚಾನೆಲ್ ಅಂತ, ಜೋಶ್ ಅಲ್ಲಿ ಇದ್ರು ಎಲ್ಲ ಬಂದ್ರು, ಎಲ್ಲ ಗುಂಪು ಕಟ್ಕೊಂಡ್ರು, ನಮ್ಗೊಂಥರ ಫುಲ್ ಖುಷಿ, ಓಹ್ ಎಲ್ಲ ಇಷ್ಟೆಲ್ಲ ಜನ ಬಂದು ಸೇರೋರ ಅಂದ್ರೆ ನಮ್ಗೇನೋ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಖುಷಿ. ಎಲ್ಲ ನೋಡಿದ್ರು, ನೋಡಾದ್ಮೇಲೆ ಸರ್ ಎಡಿಟ್ ಮಾಡಿರೋ ಸರ್ ಅನ್ಬಿಟ್ರು. ಉರ್ದೋಯ್ತು ನಮ್ಗೆ, ರಾತ್ರೋ ರಾತ್ರಿ ಕಾಯ್ಕೊಂಡಿದ್ದು ಅಮಾವಾಸ್ಯ ಹುಣ್ಣಿಮೆ ಅನ್ಬಿಟ್ಟು ನಾವು ಕಾಯ್ಕೊಂಡಿದ್ದೆಲ್ಲ ತೆಗೆದ್ಕೊಂಡ್ರೆ ಇನ್ ಮಕ್ಳು ಏನಪ್ಪ ಅಯ್ಯೋ ಎಡಿಟಿಂಗ್ ಅನ್ಬಿಟ್ರಲ್ಲ. ಅವಾಗ ನಾವು ಪ್ಲಾನ್ ಮಾಡಿದ್ವಿ, ಈ ನನ್ ಮಕ್ಳಿಗೆಲ್ಲ ಇವೆಲ್ಲ ಫೋಟೋಸ್ ಎಲ್ಲ ಇವೆಲ್ಲ ನಡೆಯಲ್ಲ, ಇವೆಲ್ಲ ವಿಡಿಯೋ ಎವಿಡೆನ್ಸ್ ಬೇಕು,
ಕರೆಕ್ಟ್ ಸರ್. ವಿಡಿಯೋ ಎವಿಡೆನ್ಸ್ ಹಿಂಗ ಮಾಡಿ ಮಾಡ್ಬೇಕು ನಾವು ಅಂದ್ಬಿಟ್ಟು ಹೋದ್ವಿ, ಹುಡುಕಿ 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 ಯಾವ್ದೋ ಒಂದ್ ಇದ್ರಲ್ಲಿ ವಿಡಿಯೋ ಎವಿಡೆನ್ಸ್ ಸಿಕ್ತು. ಸೊ ಅದು ಸಿಕ್ಕಿದ್ಮೇಲೆ ನಮ್ಗೊಂಥರ ಜೋಶ್ ಬಂತು, ಹೌದು ನಾವು ಮಾಡಬಹುದು, ಕಂಟಿನ್ಯೂ ಮಾಡಬಹುದು ಇದನ್ನ, ಇನ್ನು ಏನಾದ್ರು ಸಿಗ್ಬೋದು, ಇನ್ನು ಆಳಕ್ಕೆ ಹೋಗ್ಬೇಕು ಅಂತ ಹೇಳಿ. ಅವಾಗ ಸ್ವಲ್ಪ ಸಾಲ ಆಗಿಲ್ಲ ಎಲ್ಲ ಮಾಡಿ ಎಕ್ವಿಪ್ಮೆಂಟ್ಸ್ ತರಿಸ್ಕೊಂಡ್ವಿ, ಕ್ಯಾಮ್ರಾಗಳು ತರಿಸ್ಕೊಂಡ್ವಿ, ಎಲ್ಲ ಒಂದು 7-8 ಲಕ್ಷ ಆಯ್ತು. ಒಂದೇ ಸರಿ ಆಗಿಲ್ಲ ಖರ್ಚು ಅಷ್ಟು, ಹಂತ ಹಂತವಾಗಿ ಒಂದೊಂದೇ 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 ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದ್ವಿ, ತಗೊಂಡ್ವಿ, ಎಲ್ಲ ಆಯ್ತು. ಇವಾಗ ಗ್ರಿಪ್ ಇದೆ ನಮ್ಮ ಹತ್ರ, ಮಾಡೋಣ ಇವಾಗ ನುಗ್ಗಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಆಗಿ ಇನ್ವೆಸ್ಟಿಗೇಷನ್ಸ್ ನುಗ್ತಿದ್ವಿ. ಓಕೆ, ಸೊ ಹಂಗಂಗೆ ಆಗ್ತಿತ್ತು. ಆಮೇಲೆ ಈ ಅಬ್ಜೆಕ್ಷನ್ಸ್ ಎಲ್ಲ ಶುರು ಆಯ್ತು. ದೊಡ್ಡ ಮಟ್ಟಿಗೆ ಬೆಳೆದ್ರಿ ಸರ್ ನೀವು ಟೆಲಿವಿಷನ್ ಅಲ್ಲಿ ಬಂದು, ಯಾಕಂದ್ರೆ ಇಂಡಿಯಾಲ್ ಒಬ್ರು ಇದ್ರಲ್ಲ ಸರ್, ಇಂಡಿಯಾ ಪ್ಯಾರಾನಾರ್ಮಲ್ ಒಬ್ರು ಸತ್ತೋದ್ರಲ್ಲ, ಅವ್ರಿಗೂ ಏನೋ ಅಟ್ಯಾಕ್ ಆಗಿ ಅವ್ರ ಬಾತ್ರೂಮ್ ಸತ್ತೋದ್ರು ಅಂತ ಕೇಳಿ ನಂಗೆ ಸರ್ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಸಬ್ಜೆಕ್ಟ್ ಅಲ್ಲಿ, ಅರ್ಥ ಆಗಲ್ಲ ಸರ್, ಅಲ್ಲಿ ಸ್ವಲ್ಪ ಓದಿರ್ತೀವಿ ತಲೆಗೆ ಹೋಗಿರತ್ತೆ ಅಷ್ಟೇ. ಹಾಗೆ ನಾನು ಚೂರು ಓದಿದ್ದೆ, ಅದ್ರ ಮೇಲೆ ಬಿಟ್ಟೆ ನಂಗೆ ಇಲ್ಲ. ಬಟ್ ಯಾವಾಗ ಸರ್ ಪರ್ಸನಲ್ ಆಗಿ ರಿಲೇಟ್ ಆಗ ಸ್ಟಾರ್ಟ್ ಆಗುತ್ತೆ ಅವಾಗ ನೀವ್ ಇನ್ನೊಬ್ಬರ ಹತ್ರ ಮಾತಾಡ್ತೀರಾ ಆಗ. ಐ ಹೆಡ್ ದ, ಹೌದು ಸರ್, ಐ ಹೆಡ್ ದ ಮಾರ್ಕೆಟಿಂಗ್ ಆ್ಯಂಡ್ ಸೊ ನಮ್ಮ ಆಂಗಲ್ ಅಲ್ಲಿರುತ್ತೆ ಯಾವಾಗ್ಲೂ, ಅದೇ ಥಾಟ್ ಅಲ್ಲಿ ಇರ್ತೀವಿ ನಾವು. ಸೊ ನಂಗೆ ಆಗ ಅನ್ಸ್ತು ನಿಮ್ಗೆ ಚೂರು ಯಾರು ಪ್ರೋತ್ಸಾಹ ಕೊಟ್ಟು ಬೆಳೆಸಿದ್ರೆ ಬಹಳಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಸರ್. ಬಹಳಷ್ಟು ಜನರು ಇದು ಓಪನ್ ಆಗಿ ಮಾತಾಡೋದ ಸರ್ ಈ ಸಬ್ಜೆಕ್ಟ್ ಬಗ್ಗೆ. ನೀವ್ ಹೇಳಿದ್ರು ಅಲ್ಲ ಸರ್, ಫ್ರೀ ಹ್ಯಾಂಡ್ ಬೇಕಲ್ಲ ಸರ್ ನಿಮಗೆ ಇದರಲ್ಲಿ, ಯಾಕಂದ್ರೆ ದಿಸ್ ಇಸ್ ಅಬೌಟ್ ಸಂಬಡಿಸ್ ಲೈಫ್ ಅಲ್ಲ ಸರ್, ಅವರ ಫ್ಯೂಚರ್, ಅವರ್ ಲೈಫ್, ಅವರ್ ಫ್ಯಾಮಿಲಿ. ಇಲ್ಲ ರೀಸೆಂಟ್ಲಿ ಇವಾಗ ನಮ್ಮ ಕರ್ನಾಟಕ ಗೌರ್ಮೆಂಟ್, ಬೇರೆ ಗೌರ್ಮೆಂಟ್ ಏನೋ ಗೊತ್ತಿಲ್ಲ, ಕರ್ನಾಟಕ ಗೌರ್ಮೆಂಟ್ ಇವೆಲ್ಲ ಬ್ಯಾನ್ ಮಾಡಿದ್ದಾರೆ, ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಇವೆಲ್ಲ ಮಾಡಂಗಿಲ್ಲ ಅನ್ನೋದನ್ನ ಬ್ಯಾನ್ ಮಾಡಿದ್ದಾರೆ. ಬಟ್ ನಡೀತಾನೆ ಇದೆಯಲ್ಲ, ಕದ್ದು ಮುಚ್ಚಿ ಮಾಡ್ತಾರಲ್ಲ ಸರ್ ಅದೇ ತರ. ಇವಾಗ ನಮ್ಗೂ ಯಾವ ರೀತಿ ಅನ್ಕೋಬಿಡ್ತಾರೆ ಜನ, ಓ ಇವರು ಬ್ಲಾಕ್ ಮ್ಯಾಜಿಷಿಯನ್, ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ, ಇವ್ರು ಮಾಟ ಮಂತ್ರದವರು. ಅಯ್ಯೋ ಅಲ್ಲಪ್ಪ, ನಾವ್ ಅದನ್ನ ತೆಗಿಯೋರು, ಅದನ್ನ ಕ್ಲಿಯರ್ ಮಾಡೋರು ನಾವು. ಸರ್ ನಮ್ಗೆ ನಿಮ್ಗೆ ಹಲೋ ಅಂದೆ, ನಮ್ಮ ಅಕ್ಕ ಇದ್ರು, ಅದಕ್ಕೆ ಆಚೆ ಹೋಗಿ ಮಾತಾಡೋಣ ಅಂತ. ಫಸ್ಟ್ ವೈಬ್ ಸಿಕ್ಕಿದೆ ಪಾಸಿಟಿವ್ ವೈಬ್ ಸರ್, ಮೈಯೆಲ್ಲ ಒಂಥರ ಜುಮ್ ಅನ್ಸ್ತು ನಂಗೆ, ನಿಜವಾಗ್ಲಿ ಅವ್ರ ಹತ್ರ ಮಾತಾಡ್ತಾ ಇದೀನ ಅನ್ಸ್ತು ನಂಗೆ, ಅದೇ ಖುಷಿ ಆಯ್ತು ನಂಗೆ. ಇಲ್ಲ ಸರ್ ಬಟ್ ಸೀರಿಯಸ್ಲಿ ಐ ವಾಂಟ್ ಟು ಕಮ್ ಅಂಡ್ ಮೀಟ್ ಯು, ಐ ವುಡ್ ಲವ್ ಟು ಡಿಸ್ಕಸ್ ಅ ಲಾಟ್ ಆಫ್ ಥಿಂಗ್ಸ್ ವಿತ್ ಯು. ನನ್ನಿಂದ ನಿಮ್ಗೆ ಏನೇ ಸಪೋರ್ಟ್ ಬೇಕು ದಯವಿಟ್ಟು ಕೇಳಿ ಸರ್, ಮುಜುಗರ ಮಾಡಬೇಡಿ, ಅಲ್ಲಿ ಡೆಫಿನೆಟ್ಲಿ ನನ್ಗೆ ಏನಾಗತ್ತೆ ಹೆಲ್ಪ್ ಮಾಡ್ತೀನಿ. ಫ್ಯೂಚರ್ ಆದ್ರೆ ನಿಮ್ ಜೊತೆ ನಿಂತು ಏನಾಗಿ ಸರ್ ಮಾಡೋಣ, ತೊಂದ್ರೆ ಇಲ್ಲ. ಖಂಡಿತ, ನನ್ನ ಒಂದು ಏಮ್ ಇರೋದು ಏನಂದ್ರೆ, ಮೈನ್ ಥಿಂಗ್ ಇದು ಬಿಡಿ, ಇದು ನಡೀತಿರುತ್ತೆ, ಬ್ಲಾಕ್ ಮ್ಯಾಜಿಕ್ ಎಲ್ಲ ಮಾಡ್ತಾರೆ, ಅದಕ್ಕೆ ನಾ ಏನೋ ಮಾಡೋಣ, ಕ್ಲಿಯರ್ ಮಾಡೋಣ, ತೊಂದ್ರೆ ಇಲ್ಲ. ಇರೋರ ಹತ್ರ ತಗೊಂತೀನಿ, ಓಪನ್ ಆಗಿ ಹೇಳ್ತೀನಿ, ಇರೋರ ಹತ್ರ ತಗೊಂತೀನಿ ನಾನು. ಕರೆಕ್ಟ್ ಸರ್, ನೀವು ಇಲ್ದಿರೋರ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ, ಇಲ್ಲ ಇಲ್ದಿರೋರ್ಗೆ ಫ್ರೀ ಮಾಡ್ಕೊಡ್ತೀನಿ. ಯಾಕಂದ್ರೆ ಕರ್ಮ ಅನ್ನೋದು ನಾವಲ್ಲೇ ತೀರಿಸಬೇಕಾಗತ್ತೆ. ಹೌದು, ಆಕ್ಚುಲಿ ದುಡ್ಡು ಈಸ್ಕೋಬಾರದು, ಬಟ್ ಆ ಕರ್ಮ ಅನ್ನೋದು ಇದೆಯಲ್ಲ, ಅದನ್ನ ಅವ್ರ ಕರ್ಮನ ಅವರು ತೊಳ್ಕೋಬೇಕಂದ್ರೆ ಹಿ ಹ್ಯಾಸ್ ಟು ಪೇ. ಹೌದು, ಹಿ ಹ್ಯಾಸ್ ಟು ಪೇ. ಅವ್ರು ಪೇ ಮಾಡಿಲ್ಲ ನಾನು ಫ್ರೀಯಾಗಿ ಮಾಡ್ತೀನಿ ಅಂದ್ರು ಅಲ್ಲಿ ಆಗಲ್ಲ, ಅಲ್ಲಿ ಕೆಲಸನೇ ಆಗಲ್ಲ. ಕರೆಕ್ಟ್, ಆ ಕೆಲಸ ಆಗದಾಗ ಇದ್ದಾಗ ಏನಂತಾರೆ, ಏ ಇವನೇನೋ ಸುಳ್ಳು ಕಾಣಲ್ಲ ಅಥವಾ ಏನೂ ಇಲ್ಲ ಅಂತಾರೆ. ಕರೆಕ್ಟ್, ಬಟ್ ಅಲ್ಲಿ ಲಾಜಿಕ್ ಏನು ಅಂದ್ರೆ ಕರ್ಮ. ಹೌದು, ಸೊ ನಾನು ಅಲ್ಲಿ ದುಡ್ಡು ಇಸ್ಕೊಂಡ್ರೆ ಅದು ನನ್ನ ಕರ್ಮ. ಹೌದು, ಅದನ್ನ ತೊಳ್ಕೋಬೇಕಂದ್ರೆ ನಾನು ಇನ್ನೊಬ್ಬ ಫ್ರೀ ಮಾಡಿರ್ತೀನಿ. ಹೌದು, ಸೊ ಅಲ್ಲಿಗಳಿಗೆ ನಾನು ಟ್ಯಾಲಿ ಮಾಡಬೇಕು. ಸೊ ಕರೆಕ್ಟ್, ಇವೆಲ್ಲ ಸುಮಾರು ಇದೆ, ಇವೆಲ್ಲ ಎಲ್ಲರಿಗೂ ಅರ್ಥ ಆಗಲ್ಲ ಹೇಳಿದ್ರೆ ನಾರ್ಮಲ್. ಅಲ್ಲ ಸರ್, ಅದನ್ನೇ ಹೇಳಿದ್ದು, ನಿಮ್ಮ ಮೈಂಡ್ ಸೆಟ್ ಗೆ ಅಲೈನ್ ಆಗಿ ಫಾಲೋವರ್ಸ್ ಬರೋರಿಗೆ ಅರ್ಥ ಆಗುತ್ತೆ. ಹೌದು, ಯಾಕಂದ್ರೆ ನೀವು ಹೇಗೆ ನಿಮ್ಮ ಗುರುಗಳು ಇದಾರೆ ಅದೇ ರೀತಿ ನಮಗೂ ಒಂದ್ ಇರುತ್ತೆ. ಓಕೆ, ದಟ್ ಡಸನ್ ಹ್ಯಾಪನ್ ಇನ್ ಒನ್ ಡೇ ಸರ್, ಇಟ್ ಹ್ಯಾಪನ್ಸ್ ಆನ್ ಅ ಜರ್ನಿ. ಅಟ್ಲೀಸ್ಟ್ 3-4 ಇಯರ್ಸ್ ಕೆಲಸ ಮಾಡ್ಬೇಕು, ಅರ್ಥ ಆಗತ್ತೆ. ಈಗ ಅವ್ರು ಎಲ್ಲಿದ್ದಾರೆ ಸರ್? ಇನ್ನೊಬ್ರು ಯಾರು ಕ್ಯಾಥಲಿಕ್ ಅವ್ರು ಹೇಳಿದ್ರಲ್ಲ ಸರ್, ಮೆಲ್ವಿನ್ ಹೇಳಿದ್ರೆ ಜಾಬ್ ಮಾಡ್ತಿದ್ದಾರೆ ಅವ್ರು, ಮಾಡ್ತಿಲ್ಲ ಸರ್ ಏನು ಇವಾಗ? ಇಲ್ಲ ಇನ್ನು, ಅಂದ್ರೆ ಯಾವ್ದಾನ ಸಿಕ್ತು ಅಂದ್ರೆ ಹೋಗ್ತಿವಿ, ಎಲ್ಲ ಒಟ್ಟಿಗೆ ನಾವು ಒಟ್ಟಿಗೆ ಹೋಗ್ತೀರಾ? ಇದೀವಿ, ಇದೆಯಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ, ಬಟ್ ಎಲ್ಲಾರ್ದು ಹೊಟ್ಟೆ ಪಡಲ್ವಾ, ಜಾಬ್ ಮಾಡ್ತಾ ಇದ್ದೀವಿ. ಒಂದು ಕ್ಲಿಪ್ ಅಲ್ಲಿ ನೀವು ಹೇಳ್ತಿದ್ರಿ ರಾತ್ರಿ ಎಲ್ಲೋ ಟ್ರಾವೆಲ್ ಮಾಡ್ತಿದೀರಾ, ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಎಲ್ಲಾರು ವಾಪಸ್ಸು. ಸೊ ಈ ತರ ಕೇಳಿ ಸುಮಾರು ನೋಡಿದೀನಿ, ಫಾಲೋ ಮಾಡಿದೀನಿ ನಿಮ್ನ. ಹೌದು ಸರ್, ಆ ಲೆವೆಲ್ ಇಂಟೆನ್ಸಿಟಿ ಫಾಲೋ ಮಾಡಿಲ್ಲ. ಈಗ ಒಂಚೂರು ಮೆಚುರಿಟಿ ಬಂದಿದ್ದೆ, ಐ ಜಸ್ಟ್ ಟರ್ನ್ 30. ಸೊ ಐ ವಾಸ್ ಲೈಕ್, ಓಕೆ ಲೆಟ್ ಮೀ ಆಲ್ಸೋ ಸಿ ಹೌ ಕ್ಯಾನ್ ಐ ಹೆಲ್ಪ್, ಹೌ ಕ್ಯಾನ್ ಐ ಕಾಂಟ್ರಿಬ್ಯೂಟ್. ಯಾರಿಗೆ ಆಗ್ಲಿ ಸರ್, ಅಲ್ಟಿಮೇಟ್ಲಿ ಏನಾದ್ರು ಯಾರಿಗೆ ಏನು ಇಲ್ವಲ್ಲ. ಹೌದು ಸರ್, ಅಂತವ್ರಿಗೆ ಯಾರು ಮಾಡ್ಬೇಕಷ್ಟೇ. ಹೌದು ಸರ್, ಎಷ್ಟೋ ಜನ ಹೊಟ್ಟೆ ಹಸ್ಕೊಂಡಿರ್ತಾರೆ. ಹೌದು ಹೌದು, ಸೊ ಅದನ್ನ ಹೋಗ್ಲಾಡ್ಸ್ಬೇಕು, ಆ ಹೊಟ್ಟೆ ಹಸಿವು ಹಸಿವು ಅನ್ನೋದು ಹೋಗ್ಲಾಡ್ಸ್ಬೇಕು. ಎಷ್ಟೋ ಜನಕ್ಕೆ ಮನೆ ಮಠಗಳಿಲ್ಲ, ನಾನು ಇವತ್ತಿಗೂ ನೋಡ್ತೀನಿ ಫ್ಲೈಓವರ್ ಕೆಳಗಡೆ ಚಳಿಲಿ ಮಳೆಲಿ. ಹೌದು ಸರ್, ಹೊತ್ಕೊಳ್ಳಕ್ಕೆ ರಗ್ಗಿರಲ್ಲ. ಹೌದು, ಸೊ ಇಂಥವ್ರು ಇದಾರೆ. ಅಲ್ಟಿಮೇಟ್ಲಿ ಇವೆಲ್ಲ ನಮ್ ಕಣ್ಮುಂದೆ ಇರಬಾರ್ದು ಇನ್ ಮುಂದಕ್ಕೆ ಅನ್ನೋ ಒಂದು ಇಂಟೆನ್ಷನ್. ಇದೆಲ್ಲ ತುಂಬಾ ಪ್ಲಾನಿಂಗ್ ಇದೆ ನನ್ ಮುಂದಕ್ಕೆ ಮಾಡ್ಬೇಕಾಗಿರುವಂತ ಕೆಲಸಗಳು ಸಾಕಷ್ಟು ಇದೆ.
ಓಕೆ ಸರ್ ಸಾಕಷ್ಟು ಇರೋದಕ್ಕೆ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಶಕ್ತಿಗಳು ಕೂಡ, ಆಮೇಲೆ ಬಾಬಾ ಅವರು ಕೂಡ ಓಕೆ ಅವ್ರ ಕಡೆಯಿಂದ ಪರ್ಮಿಷನ್ ಇದೆ ಮಾಡು ಇದನ್ನ ಅಂತ ಹೇಳಿ. ಓಕೆ ಸೊ ಅಂದ್ರೆ ಎಲ್ಲದಕ್ಕೂ ಸಮಯ ಬರಬೇಕಲ್ಲ, ಎಲ್ಲ ಒಟ್ಟಿಗೆ ಆಗಲ್ವಲ್ಲ ಎಲ್ಲ. ಹೌದು ಸರ್, ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಖಂಡಿತ ಸಮಯ ಪರ್ಫೆಕ್ಟ್ ಬಂದಾಗ ಅದು ಮಾಡ್ತೀನಿ. ತುಂಬಾ ದೊಡ್ಡ ದೊಡ್ಡ ಪ್ಲಾನಿಂಗ್ಸ್ ಇದೆ, ನೀವು ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಇದನ್ನ ವಾಟ್ಸ್ಆಪ್ ನಂಬರ್ ನಿಮ್ಗೆ ವಾಟ್ಸ್ಆಪ್ ಮಾಡಿರ್ತೀನಿ ಸರ್, ನಿಮ್ ಲೊಕೇಶನ್ ಕಳಿಸಿ, ನೀವು ಯಾವಾಗ ಫ್ರೀ ಇರ್ತೀರಾ ಬಂದು ನಿಮ್ನ ಒಂದು ಹಾಫ್ ಅನ್ ಅವರ್ ಭೇಟಿ ಮಾಡಿ ಹೋಗ್ತೀನಿ. ಅಟ್ ದ ಟೈಮ್ ನಿಮ್ಗೆ ಫೋಟೋ ಬೇಕಾದ್ರೂ ಕಳಿಸ್ತೀನಿ ಸರ್, ನೀವು ಬೇಕಾದ್ರೆ ಸಿಕ್ಕಿದಾಗ ಹೇಳಿದ್ರು ತೊಂದರೆ ಇಲ್ಲ ನಂಗೆ, ನಿಧಾನಕ್ಕೆ ನಿಮ್ಗೆ ಫ್ರೀ ಟೈಮ್ ಇದ್ರೆ ತೊಂದರೆ ಸರ್. ಶೋರ್ 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 ಮಾತಾಡಿ ತುಂಬಾ ಥ್ಯಾಂಕ್ ಯು ಸರ್. ಯಾಕಂದ್ರೆ ಈ ಕೆಲಸಗಳೆಲ್ಲ ಏನಂದ್ರೆ ನನ್ನೊಬ್ಬನಿಂದ ಆಗುವಂತ ಕೆಲಸ ಅಲ್ಲ. ಹೌದು ಸರ್, ಒಂದು ನೂರಾರು ಜನ ನೂರಾರು ಕೈ ಸೇರಿದ್ರೆ ಹೌದು ಹೌದು ನಮ್ಮ ಇಂಟೆನ್ಶನ್ಸ್ ಏನಿದೆ, ಯಾಕಂದ್ರೆ ಎಲ್ಲ ಲೈಕ್ ಮೈಂಡೆಡ್ ಬೇಕಾಗಿರ್ತೀವಿ ಇದಕ್ಕೆ. ಹೌದು ಸರ್ ಹೌದು ಸರ್, ಇನ್ವೆಸ್ಟಿಗೇಷನ್ ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ, ಇದು ನಾನು ಇನ್ನೊಂದು ಪಾಯಿಂಟ್ ಹೇಳಬೇಕು ಏನು ಅಂದ್ರೆ, ನಾವು ದುಡಿಯುವಂತಹ ದುಡ್ಡು ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಏನೋ 20,000 30,000 ದುಡಿತಾ ಇದೀರ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಹೌದು ಸರ್, ನಾರ್ಮಲ್ ಪರ್ಸನ್ ನೀವು. ಸೊ 30,000 ಏನ್ ದುಡಿತಿರಲ್ಲ, ಹೌದು ಸರ್, ಅದು ನಿಮ್ದಲ್ಲ ಕರೆಕ್ಟ್. ಅದರಲ್ಲಿ 2.5% ಸಾರಿ 12.5% ಹೌದು ಸರ್, 12.5% ಅದು ಬಡವರದು. ಹೌದು, ಕೆಲಸ ಇಲ್ದಿರೋರ್ದು, ಉದ್ಯೋಗ ಇಲ್ದಿರೋರ್ದು, ಹಸಿವಿರೋರ್ದು, ಹಾಕೊಳಕ್ ಬಟ್ಟೆ ಇಲ್ದಿರೋರ್ದು, ಅನಾಥ ಮಕ್ಕಳದು, ಎಷ್ಟೋ ಹೆಂಗಸರಿಗೆ ಗಂಡಂದಿರು ಹೋಗ್ಬಿಟ್ಟಿರ್ತಾರೆ, ಏನೋ ಒಂದ್ ಆಗಿರುತ್ತೆ, ಅವ್ರ ಜೀವನನೂ ನೋಡ್ಬೇಕಾಗುತ್ತೆ. ಹೌದು ಸರ್. ಸೊ ಕ್ರಿಯೇಟರ್ ಏನು ಅವನ ಹತ್ರ ಬೇಜಾನ್ ಇದೆ, ಎಲ್ಲ ಇದೆ ಅವನ ಹತ್ರ, ಅವನ ಹತ್ರ ಎಲ್ಲ ಪವರ್ಸ್ ಇದೆ. ಕರೆಕ್ಟ್ ಸರ್, ಅವನ್ ಎಲ್ಲಾರನ್ನು ಒಂದೇ ಲೆವೆಲ್ ಅಲ್ಲಿ ಹುಟ್ಟಿಸ್ಬೋದಿತ್ತಲ್ಲ, ಮಾಡಿಲ್ಲ ಅವನು. ಹೌದು ಸರ್ ಕರೆಕ್ಟ್. ಒಬ್ರಿಗೆ ಬೆಜ್ಜಾನ್ ಕೊಟ್ಟ, ಒಬ್ಬರಿಗೆ ಏನು ಕೊಡ್ಲಿಲ್ಲ, ಒಬ್ಬನಿಗೆ ಕಾಲ್ ಕಿತ್ಕೊಂಡ, ಒಬ್ಬನ ಕಣ್ಣಿಲ್ಲ, ಈ ತರನು ಇದಾರೆ. ಮದುವೆ ಆಗುತ್ತೆ, ಗಂಡನ್ ಕಿತ್ಕೊಂಡಾನೆ, ಮದುವೆ ಆಗಿ ಅವನು ವಿಧವೆ ಮಾಡ್ತಾನೆ. ಕೆಲವ್ರಿಗೆ ಮಕ್ಕಳೇ ಕೊಡಲ್ಲ, ಬಂಜೆತನ ಕೊಟ್ಬಿಡ್ತಾನೆ. ಹೌದು ಸರ್. ಕೆಲವ್ರಿಗೆ ಮಕ್ಕಳು ಕೊಡ್ತಾನೆ, ತಂದೆ ತಾಯಿನ ಕಿತ್ಕೊಂತಾನೆ. ಹೌದು ಸರ್. ಸೊ ಎಲ್ಲಾ ತರನು ಅವ್ನು ಗೇಮ್ ಮಾಡಿದಾನೆ. ಹೌದು, ಅವ್ನ ಬಲೆ ಕಿಲಾಡಿ, ಅವನು ಮೇಲ್ಗಡೆ ಕುತ್ಕೊಂಡು ಸುಮ್ನೆ ಕಿಲಾಡಿ ತರ ತೋರಿಸ್ಬಿಟ್ಟು, ಸಬ್ಸೆ ಬಡ ಕಿಲಾಡಿ ಅಂತಾರಲ್ಲ ಅವನು, ಅಕ್ಷಯ್ ಕುಮಾರ್ ಅಲ್ಲ, ಸಬ್ಸೆ ಬಡ ಕಿಲಾಡಿ ಅವನು. ಸೊ ಅವನು ಹೆಂಗೆ ಅಂದ್ರೆ ಈ ತರ ಎಲ್ಲ ಮಾಡ್ಬಿಟ್ಟು ಬಿಟ್ಟ. ಇವಾಗ ನಮ್ಗಳಿಗೆ ಎಲ್ಲಾರು ಆಲ್ಮೋಸ್ಟ್ ಎಲ್ರು ಇವಾಗ ಸ್ವರ್ಗ ನರಕ ಅನ್ನೋದೆಲ್ಲ ನಂಬ್ತಾರೆ. ಕೆಲವ್ರು ನಮ್ದೇ ಇರ್ಬೋದು, ನಮ್ದೇ ಇರೋರ್ದು ನಾನು ಮಾತಾಡಲ್ಲ, ನಂಬೋರ್ದು ಹೇಳ್ತೀನಿ. ಒಳ್ಳೇದು ಕೆಟ್ಟದ್ದು ಅಂದ್ಮೇಲೆ ಸ್ವರ್ಗ ನರಕನೂ ಇರುತ್ತೆ. ಒಳ್ಳೆಯವ್ರ ಒಂದ್ ಜಾಗಕ್ಕೆ ಹೋಗ್ತಾರೆ, ಕೆಟ್ಟವ್ರ ಒಂದ್ ಜಾಗಕ್ಕೆ ಹೋಗ್ತಾರೆ. ಇವೆಲ್ಲ ಒಂದು ನಂಬಿಕೆ ಅಲ್ಲ, ಇದಿರೋದೇ ಸತ್ಯ. ಹೌದು ಸರ್. ಸೊ ನಾವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ನಮ್ಗೇನು ಕರೆಕ್ಟ್ ಹೆಂಗ್ ಹೋಗ್ಬಿಡ್ತೀವಿ? ಬರೀ ದೇವರು 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 ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಬಿಡ್ತಾನೆ ಅಲ್ಲಿ, ಆಗಲ್ಲ ಸರ್. ಧರ್ಮಗಳು ಪಾಲಿಸ್ಬೇಕು, ದಾನ ಮಾಡ್ಬೇಕು. ಇಲ್ಲಿ ಧರ್ಮ ಏನು ಅಂದ್ರೆ ಸರ್, ನಾವು ದುಡಿಯೋ ದುಡ್ಡು ನಮ್ದಲ್ಲ, ಅದ್ರಲ್ಲಿ ಒಂದಷ್ಟು ಅವ್ರದಿರುತ್ತೆ. ಕರೆಕ್ಟ್ ಸರ್. ಇವ್ರುಗಳು ಏನ್ ಇದಾರಲ್ಲ, ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ಅನಾಥ ಮಕ್ಕಳಾಗಿರ್ಬೋದು, ಬಡವ್ರು ಇರ್ಬೋದು, ಆಮೇಲೆ ತಿನ್ನಕ್ಕೆ ಹಸಿದವ್ರು ಇರ್ಬೋದು, ಮನೆ ಮಠ ಇಲ್ದಿರೋರು ಇರ್ಬೋದು, ಇವ್ರುಗಳೆಲ್ಲ ಏನ್ ಗೊತ್ತಾ, ಇವ್ರುಗಳೆಲ್ಲ ನಾವು ಸ್ವರ್ಗಕ್ಕೆ ಹೋಗಕ್ಕೆ ದಾರಿ. ಕರೆಕ್ಟ್. ಇವ್ರುಗಳು ಯಾವ್ದು ಅಲ್ಲಿ ಪ್ರಶ್ನೆ ಇಲ್ಲ. ಹೌದು ಸರ್. ಇವ್ರುಗಳಿಗೆ ಏನೋ ಪ್ರಶ್ನೆ ಉತ್ತರ ಕೇಳಲ್ಲ ಅಲ್ಲಿ. ಕರೆಕ್ಟ್ ಸರ್. ಇರೋರ್ಗೇನೆ ಕೇಳೋದು, ನನಗೂ ನಿನ್ಗೆ ನಿಮ್ಗೇನೆ ಕೇಳೋದು. ಹೌದು ಸರ್. ನಿನಗೆ ಕೊಟ್ಟೆ ಏನೋ ಮಾಡಿದೆ ನೀನು, ನಿನ್ಗೆಲ್ಲ ಕೊಟ್ಟಿದ್ನಲ್ಲ, ನೀನೇನ್ ಮಾಡ್ದು? ಕರೆಕ್ಟ್ ಸರ್. ಏನ್ ಹೇಳ್ತೀರಾ? ನಾನು ಹೆಂಡತಿ ಮಕ್ಳಿಗೆ ಸಾಕದೆ ಬಿಲ್ಡಿಂಗ್ ಅಲ್ಲಿ ಒಂದ್ ಕಟ್ಕೊಂಡೆ, ಎರಡು ಕಾರ್ ತಗೊಂಡೆ, ಇಷ್ಟು ಮಾಡೋ ವರ್ಷದಲ್ಲಿ ಆಯ್ಸ್ ಮುಗಿತು, ಹೋಗ್ಬಿಟ್ಟೆ, ಬಂದ್ಬಿಟ್ಟೆ ಇಲ್ಲಿಗೆ. ಹೆಂಗೆ ಹೆಂಗ್ ಹೇಳ್ತೀರಾ ಅಲ್ಲಿ? ಹೇಳಬೇಕಲ್ಲ, ನೀನ್ ಕೊಟ್ಟೆ ದೇವ್ರ, ಇಷ್ಟು ಕೊಟ್ಟಿದ್ದೆ, ಇಷ್ಟು ನೇತ್ ಕೊಟ್ಟಿದೀನಿ ಅಲ್ಲಿ, ಇವನು ಕೊಟ್ಟಿದ್ದೀನಿ, ಇವನು ಕೊಟ್ಟಿದ್ದೀನಿ, ಅವ್ರಿಗೆ ತಿನ್ಸಿದೀನಿ, ಅವ್ರಿಗೆ ಬಟ್ಟೆ ಹಾಸ್ಕೊಂಡಿದ್ರು, ಅಲ್ಲಿ ಕೊಟ್ಟಿದ್ದೀನಿ. ಕರೆಕ್ಟ್ ಸರ್. ಬಾರೋ, ಆಯ್ತು ಬರೋ, ಅವ್ನು ಕರ್ಕೊಂತಾನೆ. ಸೊ ಇವರೆಲ್ಲ ನಮಗೊಂದು ದಾರಿ ಸ್ವರ್ಗ ಹೋಗೋದಕ್ಕೆ, ಇವ್ರುಗಳು ದಾರಿ. ಇಲ್ಲ ಎಲ್ಲಾರನು ಸಮಾನವಾಗಿ ಮಾಡ್ಬೋದಿತ್ತಲ್ಲ, ಅವ್ನಿಗೇನು ಕಡಿಮೆ ಇತ್ತ? ಅಲ್ಲ ಇತ್ತು ಸರ್, ನಂಗೆ ಈ ಕ್ವಶನ್ ಇತ್ತು, ಈ ಕ್ವಶನ್ ಯಾವಾಗ್ಲೂ ತಲೆಯಲ್ಲಿ ಇತ್ತು. ಅದರಿಂದ ಪ್ರತಿಯೊಂದಕ್ಕೂ ರೀಸನ್ ಇದೆ, ಅವನು ಸುಮ್ನೆ ಮಾಡಿಲ್ಲ. ಹೌದು ಸರ್. ಅವನ ಹತ್ರ ಒಂದೊಂದು ಡ್ರಾಪ್ ಮಳೆ ಹನಿದು ಲೆಕ್ಕ ಇದೆ. ಹೌದು ಸರ್. ಎಷ್ಟು ಬೀಳಿಸ್ಬೇಕು ಅಂತ ಲೆಕ್ಕ ಮಾಡಿನ ಬೀಳಿಸೋದು ಅವನು. ಅದ್ ನನಗೂ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ, ಎಷ್ಟು ಮರದಿಂದ ಎಲೆ ಉದುರಬೇಕು ಅಂತ ಲೆಕ್ಕ ಮಾಡಿರ್ತಾರೆ. ಇಷ್ಟೇ ಉದುರಬೇಕು, ಅದ್ರ ಮೇಲೆ ಒಂದು ಎಲೆನೂ ಉದುರಬಾರದು. ಹೌದು ಸರ್. ಇಷ್ಟೇ ಬಾರ್ಡರ್ಗೆ ಮಳೆ ಬೀಳಿಸ್ಬೇಕು. ಹೌದು. ಇದ್ರ ಮೇಲೆ ಇದ್ರ ಈ ಬಾರ್ಡರ್ ದಾಟ ಒಂದು ಹನಿನೂ ಆ ಕಡೆ ಬೀಳಬಾರದು. ಇವೆಲ್ಲ ಲೆಕ್ಕ ಇದೆ ಅವನ ಹತ್ರ. ಕರೆಕ್ಟ್ ಸರ್. ಅಂತದ್ರಲ್ಲಿ ಅವ್ನ ಹೆಂಗೆ ಅಂದ್ರೆ, ನಮ್ಮ ಬಾಡಿ ಒಳಗಡೆ ಇರೋ ನರ್ಗಳು ಬರೀ ನಮ್ಮ ಬಾಡಿ ಒಳಗಡೆ ಇರೋ ತಗೊಳ್ಳಿ. ಹೌದು ಸರ್. ಈ ನರ್ವ್ ಸಿಸ್ಟಮ್ ಹೆಂಗ್ ಮಾಡಿದಾನೆ ಅಂದ್ರೆ, ಅದನ್ನೆಲ್ಲ ತೆಗೆದು ಎಳೆ ಎಳೆಯಾಗಿ ತೆಗೆದು ಇಟ್ಟರೆ ಸರ್, ನಮ್ಮ ಅರ್ತ್ ಇದೆಯಲ್ಲ ಭೂಮಿ, ಇದನ್ನ ಎರಡು ರೌಂಡ್ ಹೊಡಿತಂತೆ. ಅವ್ನು ಎಂತ ಕಿಲಾಡಿ ಇರಬೇಕು ಅವನು, ಇಷ್ಟೇ ಇಷ್ಟು 5 ಅಡಿ ಬಾಡಿ ಒಳಗಡೆ ಇಷ್ಟು ಅಷ್ಟು ದೊಡ್ಡ ನರ ಹೆಂಗ್ ಅವನು ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿ ಇಟ್ಟಿರ್ಬೇಕಲ್ಲಿ. ಐ ಅಗ್ರಿ ವಿತ್ ಯು ಸರ್. ಸೊ ಸುಮಾರು ಇದೆ. ಹೌದು ಸರ್.
ಸೊ ಅದನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ಮನುಷ್ಯ ಎಲ್ಲೋ ಹೋಗ್ಬಿಡ್ತಾನೆ. ಹೌದು ಸರ್, ಅರ್ಥ ಅಗ್ರಿ ಮಾಡ್ಕೊಳ್ಳೋಕೆ ಹೌದು. ಟೈಮ್ ಇರಬೇಕು ಅವ್ರ ಹತ್ರ. ಇಲ್ಲಿ ಏನ್ ಕೊರತೆ ಅಂದ್ರೆ ಸಮಯ ಕೊರತೆ, ಹೌದು ಸರ್. ಈಗ ಎಲ್ಲರೂ ಪೇಷನ್ಸ್ ಇಲ್ಲ. ದುಡಿಬೇಕು, ದುಡಿಬೇಕು, ಅಷ್ಟೇ ಸೌಕರ್ಯ ಆಗ್ಬೇಕು ಅಷ್ಟೇ 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 ಸರ್. ಅದೇ ರೇಸ್ ಅಲ್ಲಿ ಇದಾರೆಲ್ಲ. ದುಡ್ಡು ಇದ್ರೆ ಎಲ್ಲ. ಹೌದು, ನಾವು ಒಂದ್ ಅದೆಲ್ಲ ಕಾಲದಲ್ಲಿ ಹಿಂಗೆ ಇದ್ವಿ ಬಿಡಿ, ಅವಾಗೆಲ್ಲ ನಾವು ಕಾಲೇಜ್ ಟೈಮ್ ಇವೆಲ್ಲ ಇತ್ತಲ್ಲ. ಅಲ್ಲ ಸರ್, ಎಲ್ಲ ಬಟ್ ಐ ಥಿಂಕ್ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ರಿಸೆಷನ್ ಟೈಮ್ ಇರುತ್ತೆ. ಅದು ಹೆಂಗೆ ಅಂದ್ರೆ ಕಷ್ಟ ಅನ್ನೋ ಒಂದು ಟೈಮ್ ಇರುತ್ತೆ. ಹೌದು ಸರ್, ಅವಾಗ ನಾವು ಆಯ್ಕೆ ಮಾಡ್ಕೊಳ್ಳೋದು ಕರೆಕ್ಟ್ ಆಗಿರ್ಬೇಕು ನಮ್ಮ ಡಿಸಿಷನ್. ನಾವು ಅವಾಗ ಕರೆಕ್ಟ್. ಆಯ್ಕೆ ಮಾಡೋದು ಏನಂದ್ರೆ ದುಡ್ಡು ಇದ್ರೆ ನಮಗ ಎಲ್ಲ. ಹೌದು, ದುಡ್ಡು ಇಲ್ಲ ಅಂದ್ರೆ ಏನು ಇಲ್ಲ ಮಗ. ಏ ಪ್ರೀತಿ ವಿಶ್ವಾಸ ಇವೆಲ್ಲ ಏನು ಇಲ್ಲ, ಬರೀ ದುಡ್ಡು ಇದ್ರೇನೆ ದುನಿಯಾ. ಕರೆಕ್ಟ್ ಸರ್. ಹಿಂಗ್ ಈ ಮೈಂಡ್ ಬಂದ್ಬಿಟ್ರೆ ಅಲ್ಲಿ ಒಂದ್ ಕತೆ ಮುಗೀತು ಅಂತ. ಸೊ ಎಲ್ಲದಕ್ಕೂ ಅದೇನು ಏನಕ್ಕೆ ಕಷ್ಟ ಬರುತ್ತೆ ಎಲ್ಲ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಟೈಮ್ ಕಷ್ಟ ಅನ್ನೋದೊಂದು ಟೈಮ್ ಇರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ, ಅವ್ನಿಗೆ ಎಷ್ಟೇ ಕೋಟ್ಯಾಧಿಪತಿ ಇರಲಿ, ಹೌದು ಸರ್, ಕಷ್ಟ ಅನ್ನೋದೊಂದು ಟೈಮ್ ಇರುತ್ತೆ. ಒಂದಷ್ಟು ಸಮಯ ಕಾಲಾವಧಿ ಇರುತ್ತೆ. ಆ ಕಾಲಾವಧಿಯಲ್ಲಿ ನಾವು ತಗೊಳ್ಳೋ ಡಿಸಿಷನ್ ನಮ್ಮ ಮುಂದೆ ಲೈಫ್ ಫ್ಯೂಚರ್ ನ ಡಿಸೈಡ್ ಮಾಡುತ್ತೆ. ಹೌದು ಸರ್, ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಕರೆಕ್ಟ್ ಸರ್, ಐ ಟೋಟಲಿ ಅಗ್ರಿ ವಿತ್ ಯು. ನೋಡೋಣ ಇನ್ನು ಡನ್ ಸರ್. ಏನೇನಾಗುತ್ತೆ, ಏನೇನಾಗ್ಬೇಕು ಅಂತ ಗೊತ್ತಿಲ್ಲ, ತೊಂದ್ರೆ ಇಲ್ಲ, ನನಗೂ ಇಲ್ಲ ಗೊತ್ತಿಲ್ಲ ಸರ್. ನಿಮಗೂ ಗೊತ್ತಿಲ್ಲ, ಏನಾಗ್ಬೇಕು ಅದಾಗುತ್ತೆ. ಅದ್ರ ಹೌದು ಜೊತೆ ಸರ್. ನಾವು ನಡ್ಕೊಂಡೋಗ್ಬೇಕಾಗುತ್ತೆ ಅಷ್ಟೇ ಸರ್, ನಾನು ನಿಜವಾಗ್ಲೂ ಒಂದು ಹಾಫ್ ಅನ್ ಅವರ್ ಮುಂಚೆನು ನಂಗೆ ಈ ಥಾಟ್ ಇರ್ಲಿಲ್ಲ, ನಿಮಗೆ ಕಾಲ್ ಮಾಡಿ ನಿಮ್ ಮಾಡ್ಲೇಬೇಕನ್ನೋ ಥಾಟೇ ಇರ್ಲಿಲ್ಲ ಸರ್. ಯೂಟ್ಯೂಬ್ ಏನಕ್ಕೆ ಓಪನ್ ಮಾಡಿದ್ರೆ ಸುಮಾರು ದಿನ ಆಗಿತ್ತು ಯೂಟ್ಯೂಬ್ ಹೋಗಿ ನಾನು. ಅಲ್ಲಿ ನಿಮ್ದು ಬಂದಿತ್ತು, ಯಾಕಂದ್ರೆ ನಿಮ್ಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀನಿ ನಾನು. ಅಲ್ಲಿ ಒಂದು ನೋಟಿಫಿಕೇಶನ್ ಬಂತು, ಅಲ್ಲಿ ನೋಡಿ ಅಲ್ಲಿಂದ ನನಗೆ ಐ ವಾಸ್ ಲೈಕ್ ಓಕೆ ಐ ನೀಡ್ ಟು ಟಾಕ್ ಟು ಯು, ನಿಮ್ ಹತ್ರ ಮಾತಾಡ್ಬೇಕು ಅಂತ. ಇಟ್ ಜಸ್ಟ್ ಆಲ್ ಹ್ಯಾಪನ್ ಸರ್. ಮೋಸ್ಟ್ಲಿ ನೀವ್ ಹೇಳಿದ್ರೆ ಮೇಲೆ ಇರೋ ಪ್ಲಾನ್ ಸರ್, ಅದು ಇಲ್ಲ ಅದು. ಸಿಗೋಣ ಸರ್, ನಂಗೆ ನೀವ್ ಹೇಳಿ ಖಂಡಿತವಾಗ್ಲು ಬರ್ತೀನಿ. ನನ್ ಕಡೆಯಿಂದ ಏನಾಗುತ್ತೆ 100% ಮಾಡ್ತೀನಿ ಸರ್. ನಿಮ್ ಕಡೆಯಿಂದ ಆಗ್ಲಿ, ಒಳ್ಳೇದಾಗ್ಲಿ, ಸುಮಾರು ಜನರಿಗೆ ಒಳ್ಳೇದಾಗ್ಲಿ, ಎಲ್ಲ 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 ನಾವೆಲ್ಲ ಸಿಗಬೇಕು. ಸಿಗುವಂತ ಸಮಯ ಬರುತ್ತೆ, ಬರ್ಲಿ ಸರ್, ಸಿಗ್ತೀವಿ, ಬರ್ಲಿ ಸರ್. ಸಿಕ್ಕಾಗ ನಮ್ಮಿಂದ ಏನೋ ಒಂದು ಆಗುತ್ತೆ, ತೊಂದರೆ ಇಲ್ಲ ಸರ್. ಅದ್ಭುತನೇ ಆಗುತ್ತೆ, ಅದ್ಭುತ ಆಗ್ಲಿ ಸರ್. ಅದ್ಭುತದಿಂದ ಸಾಕಷ್ಟು ಜನರಿಗೆ ಒಳ್ಳೇದಾಗ್ಲಿ ಸರ್, ಅಷ್ಟೇ ಒಳ್ಳೇದಾಗ್ಲಿ ಸರ್, ಅಷ್ಟೇ ಸರ್. ಇದೊಂದು ಇಟ್ಕೊಳ್ಳೋಣ ನಾವು ಇಂಟೆನ್ಷನ್, ಅಷ್ಟೇ ಸರ್. ಬೇರೆ ಏನು ಇಂಟೆನ್ಷನ್ ಇಲ್ಲ ಸರ್, ನಿಮ್ಮಿಂದಾಗ್ಲಿ ನಮ್ಮಿಂದಾಗ್ಲಿ ಯಾರಿಂದಾಗ್ಲಿ ಸರ್, ಇನ್ನೊಬ್ಬರಿಗೆ ಒಳ್ಳೇದಾಗತ್ತೆ ಅಂದ್ರೆ 110%. ಯಾಕಂದ್ರೆ ಇಲ್ಲಿ ಸ್ವಾರ್ಥ ಬಿಟ್ರೆ ಗೆಲ್ಲೋದು. ಹೌದು ಸರ್, ಇದ್ರಲ್ಲಿ ಬೇರೆ ಇದ್ರಲ್ಲಿ ಇದಾವೆ ಗೇಮ್ಸ್ ಅಲ್ಲಿ, ಬೇರೆ ಗೇಮ್ಗಳಲ್ಲಿ ಸ್ವಾರ್ಥ ಇದ್ರೆ ನಾವು ಗೆಲ್ಲೋದು. ಇಲ್ಲಿ ಸ್ವಾರ್ಥ ಬಿಟ್ರೆ ಈ ಪ್ಯಾಂಡಮಿಕ್ ಅಲ್ಲಿ ಒಂದ್ ಅರ್ಥ ಆಗಿದೆ ಸರ್, ದುಡ್ಡು ಕಾಸು ವಿಚ ಸೆಕೆಂಡ್ರಿ ಸರ್. ಬದುಕಿದ್ದು ಮನುಷ್ಯ ದೇವರು ನಿಮ್ನ ಉಳಿಸಿದಾನೆ ಅಂದ್ರೆ ಏನೋ ಒಂದ್ ರೀಸನ್ ಉಳಿಸಿದಾನೆ ಸರ್. ನಿಮ್ಗೆ ನಿಮ್ಗೂ ನಿಮ್ ತಂದೆ ತಾಯಿಗೂ ಕಾಯಿಲೆ ಕೊಡದೆ, ನಿಮ್ ಯಾರಿಗೂ ಅಕ್ಕಪಕ್ಕ ತೊಂದರೆ ಆಗದೆ ನಿಮ್ ಇಟ್ಟಿದಾರೆ ಅಂದ್ರೆ ನೀವು ಇನ್ನೊಬ್ಬರಿಗೆ ಒಳ್ಳೇದ್ ಮಾಡಿದ್ರೆ ಇಟ್ಟಿದಾರ ಸರ್. ನಾವ್ ಒಳ್ಳೇದ್ ಮಾಡಿದೀವಿ ಅಂತ ನಮ್ಗೆ ಬದಸಲ್ಲ ದೇವರು. ನಿಮ್ ಕೈಲಿ ಶಕ್ತಿ ಇದೆ, ನೀವು 4 ಜನರಿಗೆ ಒಳ್ಳೇದ್ ಮಾಡಿ ಅಂತ ಇಲ್ಲ. ಇವಾಗ ಏನು ಇಷ್ಟು ಜನ ಹೋಗಿದಾರಲ್ಲ ಕೋವಿಡ್ ಅಲ್ಲಿ, ಇದೆಲ್ಲ ಎಕ್ಸಾಂಪಲ್ ನಮ್ಗೆ. ನಾವ್ ಇದನ್ನ ನೋಡಿ ನಾವು ಕಲಿಬೇಕಾಗಿರೋ ಪಾಠ ಇದು. ಹೌದು ಸರ್, ಸುಮ್ನೆ ಸುಮ್ನೆ ಕರ್ಕೊಂಡಿಲ್ಲ, ಸುಮ್ನೆ ಅಮಾಯಕರನ್ನೆಲ್ಲ ಬಲಿ ಆಗ್ಬಿಟ್ರು ಕೊರೋನಾ. ಹೌದು ಸರ್, ಹೌದು ಹೌದು. ಅವರೆಲ್ಲೂ ಹೊರಗಡೆನೆ ಹೋಗಿಲ್ಲ, ಕರೆಕ್ಟ್ ಸರ್, ಮನೆಯಲ್ಲೇ ಇದ್ರು ಅವರು. ಹೌದು, ಇಡೀ ಕೋವಿಡ್ ಮನೆಯಲ್ಲೇ ಇದ್ರು, ಎಲ್ಲೂ ಹೊರಗಡೆ ಹೆಜ್ಜೆ ಇಟ್ಟಿಲ್ಲ, ಅಂತವ್ರು ಕೋವಿಡ್ ಬಂದಿದೆ. ಕರೆಕ್ಟ್ ಸರ್. ಸೊ ಇವೆಲ್ಲ ಇದನ್ನ ನೋಡಿ ಕಲೀಲಿ ಉಳಿದವರು ಅಂತ ಅವನು ಮಾಡ್ದ. ಕರೆಕ್ಟ್ ಸರ್. ಸುಮ್ ಸುಮ್ನೆ ಅಲ್ಲ ಅದು, ಕೋವಿಡ್ ಬಂದಿದ್ದು. ಕೋವಿಡ್ ಏನು ಅಲ್ಲಿ ಉತ್ಪತ್ತಿ ಮಾಡಿಲ್ಲ, ಚೈನಾದವ್ನ ಏನ್ ಕುತ್ಕೊಂಡ್ ಕೋವಿಡ್ ನ ರೆಡಿ ಮಾಡಿ ಕಳಿಸಿಲ್ಲ. ಹೌದು, ಇಲ್ಲ ಸರ್, ಅವೆಲ್ಲ ಒಂದು ಸ್ಟೋರಿ ಅಷ್ಟೇ. ಏನ್ ರೀಸನ್ ಬೇಕಲ್ಲ, ಪ್ರಪಂಚಕ್ಕೆ ರೀಸನ್ ಬೇಕಲ್ಲ. ಹೌದು ಸರ್, ಕೋವಿಡ್ ಎಲ್ಲಿಂದ ಬಂತು, ಚೈನಾದಿಂದ ಬಂತು. ಅದ್ರ ಆಳ ಕೇಳಿದ್ರು ಕೋವಿಡ್ ಏನು ಅನ್ನೋದು ತಿಳ್ಕೊಂಡ್ರೆ ಸಾಕಷ್ಟು ಇದೆ. ಅದೆಲ್ಲ ತಿಳ್ಕೊಂಡಿದ್ದೀನಿ, ಅದು ಬಹಿರಂಗ ಮಾಡಂಗಿಲ್ಲ ಅದು. ಕರೆಕ್ಟ್ ಸರ್. ಸೊ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರ್ತವೆ, ಯಾವ್ದನ್ ಹೇಳ್ಬೇಕು ಯಾವ್ದನ್ ಹೇಳ್ಬಾರ್ದು ಅಂತ. ಸೊ ಎಲ್ಲ ಇದಾವೆ ಕೆಲವೊಂದು. ನಾವೆಲ್ಲ ಫ್ರೀ ಟೈಮ್ ಅಲ್ಲಿ ಎಲ್ಲ ಚೆಕ್ ಮಾಡ್ತಿರ್ತೀವಿ, ಏನಕ್ಕಾಯ್ತು, ಏನು ಈ ರೀಸನ್, ಎಲ್ಲಿಂದ ಬಂತು, ಯಾಕೆ. ನೀವೇನಾದ್ರೂ ನಿಮ್ಮ ಕೋರ್ ಟೀಮ್ ಏನ ಮಾಡ್ತಿದ್ದೀರಾ ಸರ್, ಕೋರ್ ಟೀಮ್ ಆಗಿ ಮಾಡಿ ಪೀಪಲ್ ನ ನಿಮ್ಮ ಲೆವೆಲ್ ನಾಲೆಜ್ ಗೆ ಬಿಲ್ಡ್ ಮಾಡೋದ್ ಮಾಡ್ತಿದ್ದೀರಾ ಏನಾದ್ರು? ಹೌದು, ಅದು ಒಂದಷ್ಟು ದೀಕ್ಷೆ ಕೊಡೋದಿದೆ, ಸುಮಾರು ಜನ ಇದಾರೆ. ಸೊ ಎಲ್ರದು ಕೋರಿಕೆ ಇದೆ, ದೀಕ್ಷೆ ಕೊಡಿ, ನಾವು ಕಲಿಬೇಕು, ನಾವು ಮಾಡಬೇಕು, ಹೆಲ್ಪ್ ಆಗ್ಲಿ ಅನ್ನೋದು. ಹೌದು ಸರ್, ಯಾಕಂದ್ರೆ ನೀವು ಮಾಡೋದು ಈಗ ನಿಮ್ಗೂ ಒಂದ್ ಗುರುಗಳಿದ್ರು, ನೀವು ಬೆಳೆದಿದ್ದೀರಾ ಈ ಮಟ್ಟಕ್ಕೆ, ಅದೇ ರೀತಿ ನೀವು ನಮಗೂ ಗುರುಗಳಾಗಿ ನಾವು ಸುಮಾರು ಜನರಿಗೆ ಹೆಲ್ಪ್ ಮಾಡೋ ಲೆವೆಲ್ ಹೋಗ್ಬೇಕನ್ನೋ ಒಂದು ಆಸೆ ಸರ್. ಖಂಡಿತ ಪ್ಲಾನಿಂಗ್ ನಡೀತಿದೆ, ನೆಕ್ಸ್ಟ್ ಮಂತ್ ಅದನ್ನ ಇದು ಮಾಡೋಣ ಅನ್ಕೊಂಡಿದ್ದೀನಿ. ಮಾಡಿ ಸರ್, ನೀವು ದಯವಿಟ್ಟು ಕರೀರಿ. ಕೆಲವೊಂದು ಪೆಂಡಿಂಗ್ ಕೇಸಸ್ ಇದೆ, ಪೆಂಡಿಂಗ್ ಎಲ್ಲ ಮುಗಿದು ಸ್ವಲ್ಪ ಎಲ್ಲ ಕ್ಲಿಯರ್ ಆಯ್ತು ಅಂದ್ರೆ ಆಗ್ಲಿ ಸರ್, ನೀವಾಗ್ಲಿ ಸರ್, ನೀವೇನು ಇಲ್ಲ, ನೀವು ಪ್ರೇಯರ್ ಮಾಡಿದಾಗ ನಮಗೂ ಒಂಚೂರು ಪ್ರೇಯರ್ ಮಾಡಿ ಅಷ್ಟೇ ಸರ್, ಬೇರೆ ಏನಿಲ್ಲ. ಖಂಡಿತ ಖಂಡಿತ, ನಿಮ್ಗೆ ಅಂತಲ್ಲ ಇಡೀ ಹ್ಯುಮ್ಯಾನಿಟಿ ಪ್ರೇಯರ್ ಮಾಡ್ತೀವಿ. ಹ್ಯುಮ್ಯಾನಿಟಿ ಅಂದ್ರೆ ಹ್ಯುಮ್ಯಾನಿಟಿ ಹೆಂಗಾಗೋಗುತ್ತೆ ಅಂದ್ರೆ ಪ್ರಾಣಿ ಪಕ್ಷಿಗಳು ಸೇರ್ಕೊಂತವೆ. ಹೌದು ಸರ್. ಸೊ ಪ್ರತಿಯೊಬ್ಬರಿಗೂ ಅದು ಪ್ರೇಯರ್ಸ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಕರೆಕ್ಟ್ ಸರ್. ಯಾಕಂದ್ರೆ ಇವಾಗ ನಾನೊಬ್ಬ ಪ್ರೇಯರ್ ಮಾಡೋದ್ರಿಂದ ಒಂದು 10% ಜನರೇಟ್ ಆಗ್ಬಹುದು. ಕರೆಕ್ಟ್ ಸರ್. ಬಟ್ ನಂತರ ಒಂದ್ 10 ಜನ ನನ್ನ ಜೊತೆ ಸೇರಿ ಪ್ರೇಯರ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ 100% ಜನರೇಟ್ ಆಗುತ್ತೆ. ಅದೇ ಸರ್, ಅದನ್ನೇ ಹೇಳಿದ್ರು, ವೈಬ್ಸ್ ಕ್ರಿಯೇಟ್ ಆಗ್ಬೇಕು ಸರ್. ನೀವು ಅದಕ್ಕೆ ಹೇಳಿದ್ ನಾನು, ನೀವ್ ಇನ್ ಕೇಸ್ ಆತರ ಮಾಡೋದಾದ್ರೆ ದಯವಿಟ್ಟು ನನ್ಗೆ ಹೇಳಿ ಸರ್, ನಾನು ಬರ್ತೀನಿ. ಖಂಡಿತ ಖಂಡಿತ. ಯಾಕಂದ್ರೆ ಸರ್ ಬಹಳಷ್ಟು ಕಲಿಯೋದಿದೆ ಸರ್,
ನಾವ್ ಈಗ ಕಲ್ತಿರೋದು 10% ಅನ್ಸ್ತದೆ ಸರ್ ಅಷ್ಟೇ ಪ್ರಪಂಚ. ನಾವ್ ಕೆಲ್ಸಕ್ ಹೋಗ್ತಿವಿ ಬರ್ತೀವಿ ಅಷ್ಟೇ, ಬರೀ ಏನು ಇಲ್ಲ ಲೈಫ್ ಅಲ್ಲಿ ಸರ್. ಏನು ಯಾರಿಗೂ ಹೆಲ್ಪ್ ಇಲ್ಲ ಸರ್, ವೇಸ್ಟ್ ಅನ್ಸ್ತದೆ ಕೆಲವೊಂದ್ಸತಿ. ಅದ್ರಿಂದ ಐ ರಿಲಿ ಫೆಲ್ಟ್ ನೀವ್ ಕುಡುಕನ ಹತ್ರ ಮಾತಾಡ್ಬೇಕಾದ್ರೆ ಅನ್ಸ್ತು ನನ್ಗೆ. ಸುಮಾರು ಜನ ಇದಾರೆ ಸರ್, ಅವ್ರಿಗೆ ನಾಲೆಜ್ ಇಲ್ಲ, ಅದನ್ನ ಈ ತರ ಎಕ್ಸ್ಪ್ಲೇನ್ ಮಾಡೋ ಪೇಷನ್ಸ್ ಯಾರಿಗೂ ಇಲ್ಲ ಸರ್. ಪ್ಲಾಟ್ಫಾರ್ಮ್ಸ್ ಬೇಕು ಸರ್, ನಿಮ್ಗೆ ಮಾತಾಡ್ಲಿಕ್ಕೆ ಜನರ ಪ್ಲಾಟ್ಫಾರ್ಮ್ ಬೇಕು ಸರ್. ಲೈಕ್ ಮೈಂಡೆಡ್ ಪೀಪಲ್ ನಿಮ್ಮ ಇಮಿಡಿಯೇಟ್ಲಿ ನಿಮ್ಮ ಹತ್ರ ಬರ್ತಾರೆ, ನಿಮ್ನ ಸಪೋರ್ಟ್ ಮಾಡ್ತಾರೆ, ನಿಮಗೆ ಬೆಳೆಸ್ತಾರೆ 100%. ದಟ್ ಐ ಅಗ್ರಿ ಸರ್. ಯಾಕಂದ್ರೆ ನೀವು ನಿಮ್ ಕಮೆಂಟ್ಸ್ ಓದ್ತಿದ್ದೆ ನಾನು ಯೂಟ್ಯೂಬ್ ಅಲ್ಲಿ, ಸುಮಾರು ಜನ ಒಂದ್ ಅಪ್ರಿಶಿಯೇಟ್ ಮಾಡಿದ್ರೆ ನಿಮ್ ಪೇಷನ್ಸ್ ಅವ್ರ ಹತ್ರ ಮಾತಾಡೋದು, 1 hour ಮೇಲೆ ಮಾತಾಡಿದಿರ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ ಟೈಮ್ ಕೊಟ್ಟಿದ್ದಕ್ಕೆ. ನಿಮ್ಗೆ ನಾನು ವಾಟ್ಸ್ಆಪ್ ಮಾಡಿ 100% ಸರ್. ನೀವು ಯಾವಾಗ ಫ್ರೀ ಇರ್ತೀರ ಹೇಳಿ, ನಾನು ಬರ್ತೀನಿ. ನಾನು ನೆಕ್ಸ್ಟ್ ಮಂತ್ 1 March ಮೇಲೆ ಯಾವಾಗ ಅದು ಸರ್, ನೀವ್ ಯಾವಾಗಾದ್ರೂ ಕರೀರಿ, ನಾನು ಬರ್ತೀನಿ.